नमस्कार गेळेयरे, कॉम्पिटिटिव वर्ल्ड कन्नड यूट्यूब चानल गे निमगे एल्लरिगू आत्मीयवाद स्वागत। सिलेबस अस वैस क्लासेस अन्नु स्टार्ट माडिदीवल्वा, अदरल्ली मैथमेटिकल एंड रीजनिंग क्लास अंत हेळि डिवाइड माड्कोंडिदीवि। ओके, इवत्तु एनु नोडोण अंद्रे आल्जिब्रा, आल्जिब्रिक सिंप्लिफिकेशन। ओके, आल्जिब्रिक फार्मुलाद मेले क्वेश्चन्स यावतर बर्तव अंत हेळि नोडोण। ओके ನೋಡಿ, ಮ್ಯಾಥಮೆಟಿಕಲ್ ಅಲ್ಲಿ ಏನು ಕಂಪ್ಲೀಟ್ ಆಗಿದೆ ಅಂದರೆ ಪರ್ಸೆಂಟೇಜ್, ರೇಷನ್, ಪ್ರಪೋರ್ಷನ್, ಸಿಂಪ್ಲಿಫಿಕೇಶನ್, ಎಲ್ ಸಿ ಎಮ್ ಅಂಡ್ ಎಸ್ ಸಿ ಎಫ್, ಡೆಸಿಮಲ್ ಅಂಡ್ ಫ್ರಾಕ್ಷನ್ಸ್, ಟೈಮ್ ಅಂಡ್ ವರ್ಕ್, ಪೈಪ್ ಅಂಡ್ ಸಿಸ್ಟಮ್, ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್, ಟೈಮ್ ಪ್ರಾಬ್ಲಮ್, ಸಿಂಪೌಂಡ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಮಿಕ್ಸ್ಚರ್ ಅಂಡ್ ಅಲಿಗೇಷನ್. ಓಕೆ, ಇವತ್ತೇನಾಗುತ್ತೆ ಆಲ್ಜಿಬ್ರಾನ್ ಕೂಡ ಮಾಡೋಣ. ಓಕೆ, ಈ ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ನ ಪ್ಲೇಲಿಸ್ಟ್ ಒಳಗೆ ಸಿಗ್ತವೆ. ಅದೇ ರೀತಿ ರೀಜನಿಂಗ್ನಲ್ಲಿ ಅನಾಲಜಿ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಆಲ್ಫಾಬೆಟಿಕಲ್ ಆ್ಯಂಡ್ ನ್ಯೂಮರಿಕಲ್ ಸೀರೀಸ್, ವೆನ್ ಡಯಾಗ್ರಾಮ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ರಿಲೇಷನ್ಶಿಪ್, ಸೈಲಲಿಸಮ್, ಮಿರರ್ ಆ್ಯಂಡ್ ವಾಟರ್ ಇಮೇಜಸ್, ಕ್ಲಾಕ್, ಡೈರೆಕ್ಷನ್ಸ್, ಪೇಪರ್ ಕಟ್ಟಿಂಗ್. ಓಕೆ, ರೀಸನಿಂಗ್ ಇಲ್ಲಿವರೆಗೂ ಏನಾಗಿದೆ ಕಂಪ್ಲೀಟ್ ಆಗಿದೆ ಅಲ್ಲ. ಈ ಎಲ್ಲ ವಿಡಿಯೋಗಳು ಕೂಡ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗಳು ಸಿಗ್ತವೆ. ಯಾರು ಇನ್ನೂ ನೋಡಿಲ್ಲ, ಹೋಗಿ ನೋಡ್ಬೋದು. ಓಕೆ, ಟೋಟಲ್ 90 ಡೇಸ್ ಪ್ಲಾನ್ ಆಗಿರುತ್ತೆ. 90 ಡೇಸ್ಗಳು ಸಂಪೂರ್ಣವಾಗಿ ಮುಗಿಸ್ಕೊಂಡು ಏನು ಮಾಡೋಣ, ಮಾಡೆಲ್ ಕ್ವಶನ್ ಪೇಪರನ್ನು ಸ್ಟಾರ್ಟ್ ಮಾಡೋಣ. ಅದೇ ರೀತಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಲೈವಾಗಿ ಬಿಡಿಸೋಣ. ಇನ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಓಕೆ, ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಆಲ್ಜಿಬ್ರಿಕ್ ಫಾರ್ಮುಲಾ ಅಂತಂದೇಳಿ ಒಂದು ಸ್ವಲ್ಪ ಟಾಪಿಕ್ ಇದೆ. ನೋಡಿ, ಆಲ್ಜಿಬ್ರಿಕ್ ಸಿಂಪ್ಲಿಫಿಕೇಷನಲ್ಲಿ ನಾನು ಸಿಂಪ್ಲಿಫಿಕೇಷನ್ ಮಾಡಿದ್ದೀನಲ್ವಾ. ಓಕೆ, ಅದರಲ್ಲಿ ಸ್ವಲ್ಪ ಸಮ್ ಪಾರ್ಟನ್ನು ಮಾಡಿದ್ದೆ ನಾನು ಆಲ್ಜಿಬ್ರಿಕಿಂದು. ಓಕೆ, ಉಳಿದಿರೋದನ್ನ ಇದರಲ್ಲಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಬಿಡೋಣ. ಓಕೆ, ಈ ಆಲ್ಜಿಬ್ರಿಕ್ ಕಲಿಯೋಕ್ಕಿಂತ ಮುಂಚೆಗೆ ನಮಗೇನು ಗೊತ್ತಿರಬೇಕಪ್ಪ, ಕೆಲವೊಂದು ಸೂತ್ರಗಳು ಗೊತ್ತಿರಬೇಕು. ಯಾವುವು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಟು ಎ ಬಿ. ಓಕೆ, ಈಗ ಪ್ಲಸ್ ಇರೋದ್ರಿಂದ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಟು ಎ ಬಿ ಬಂತು. ಈಗ ಮೈನಸ್ ಇದ್ದರೆ, ಓಕೆ, ಅದೇ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಇದ್ದಾಗ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಅಂತಂದೇಳಿ ಬರುತ್ತೆ. ಓಕೆ, ಇನ್ನೋಡಿಗ ಇದನ್ನು ಒನ್ ಅಂತಂದೇಳಿ ತೊಗೊಂಡ್ರೆ ಫಾರ್ಮುಲಾ ಒನ್, ಫಾರ್ಮುಲಾ ಟು. ಓಕೆ, ಇವೆರಡರಿಂದ, ಓಕೆ, ಫಾರ್ಮುಲಾ ಒನ್ ಪ್ಲಸ್ ಫಾರ್ಮುಲಾ ಟು ಇವೆರಡರಿಂದ ಇನ್ನೊಂದನ್ನು ಕ್ರಿಯೇಟ್ ಮಾಡ್ಬೋದು. ಫಾರ್ಮುಲಾ ಯಾವುದಂದರೆ ನೋಡಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಮೈನಸ್ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂತಂದರೆ ಇದಕ್ಕೇನು ಬರುತ್ತೆ ಲಾಸ್ಟಿಗೆ ಎಂಡ್ ಅಂದರೆ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರುತ್ತೆ. ಓಕೆ, ನಾನು ಸಿಂಪ್ಲಿಫಿಕೇಷನ್ ಮಾಡೋಕ್ಕೆ ಇದನ್ನು ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ನೋಡಿ, ಇದನ್ನು ನಾವು ಯಾವ ಥರ ಸಿಂಪ್ಲಿಫಿಕೇಷನಲ್ಲಿ ಕ್ವಶನ್ ಬರುತ್ತೆ ಅಂತಂದರೆ ಅದೇ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಂದರೆ ಆನ್ಸರ್ ಏನು ಬರುತ್ತೆ? ಟೂ ಬರುತ್ತೆ. ನೋಡಿ, ಈ ಪಾಠನ ನಾನು ಕೆಳಗಡೆ ಹಾಕೊಂಡಿದ್ರೆ ಏನಾಗುತ್ತೆ, ಈ ಪಾಠ ಈ ಪಾಠ ಕ್ಯಾನ್ಸಲ್ ಆಗಿ ಉಳಿದಿರೋದೇನು ಟೂ ಅಂತಂದೇಳಿ ಬರ್ತಿತ್ತು. ಓಕೆ, ಅದೇ ರೀತಿ ನೋಡಿ ಇನ್ನೊಂದನ್ನು, ಅದೇ ಒನ್ ಪ್ಲಸ್ ಒನ್ ಸೂತ್ರ ಮತ್ತು ಎರಡನೇ ಸೂತ್ರವನ್ನು ಮೈನಸ್ ಮಾಡಿದಾಗ, ಈ ಪ್ಲಸ್ ಮಾಡಿದ್ವಲ್ಲ ಆವಾಗಲೇ, ಅದನ್ನು ಮೈನಸ್ ಮಾಡಿದಾಗ ಯಾವ ಥರ ಬರುತ್ತೆ? ಓಕೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಟು ಫೋರ್ ಎ ಬಿ ಅಂತಂದೇಳಿ ಬರುತ್ತೆ. ಇದು ಸಿಂಪ್ಲಿಫಿಕೇಶನ್ ಕ್ವಶನ್ ಯಾವ ಥರ ಬರ್ತಿದ್ವು? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಡಿವೈಡ್ ಬೈ ಎ ಬಿ ಅಂತ ಬಂದಾಗ ಆನ್ಸರ್ ಏನು ಬರ್ತಿತ್ತು? ಫೋರ್ ಅಂತ ಬರ್ತಿತ್ತು. ಓಕೆ, ನೋಡಿ ಇದೇ ಫಾರ್ಮೆಟ್ನಲ್ಲಿ ಬರುತ್ತೆ. ನೋಡಿ, ಈಗ ಎ ಅನ್ನೋದು ನಾಲ್ಕು ತೊಗೊತಿದ್ದೀನಿ, ಬಿ ಅನ್ನೋದನ್ನ ಮೂರು ತೊಗೊತಿದ್ದೀನಿ ಅಂದ್ಕೊಳ್ಳೋಣ. ಓಕೆ, ಈ ಫಾರ್ಮೆಟ್ನಲ್ಲಿ ಹಾಕಿದರೆ, ಓಕೆ, ನಾಲ್ಕು ಪ್ಲಸ್ ಮೂರು ಹೋಲ್ ಸ್ಕ್ವೇರ್ ಮೈನಸ್ ನಾಲ್ಕು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಡಿವೈಡ್ ಬೈ, ಓಕೆ, ಹದಿನಾರು, ನಾಲ್ಕು ಮೂರಲ್ಲಿ ಹನ್ನೆರಡು ಅಂತ ಬರೆಯೋಣ. ಓಕೆ, ಇದೇನಾಗಿರುತ್ತೆ ಹೇಳಿ? ನಾಲ್ಕು ಇಂಟು ಮೂರು ಹನ್ನೆರಡು ಅಂತ. ಓಕೆ, ಇದನ್ನು ನಾವು ಕ್ಲ್ಯಾರಿಫೈ ಮಾಡಿದಾಗ ಅಥವಾ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಫೋರ್ ಆನ್ಸರ್ ಬರ್ತಿತ್ತು. ಓಕೆ, ಫಾರ್ಮೆಟ್ ಯಾವುದು? ಈ ಫಾರ್ಮೆಟ್ಲಿಂದ ಇದನ್ನು ರಚನೆ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ, ಸಿಂಪ್ಲಿಫೈ ಮಾಡಿದಾಗ ಹೇಳಿದ್ದೆ. ಓಕೆ, ಇನ್ನೊಂದು ಟೈಮನ್ನು ಕೂಡ ಹೇಳ್ತಾ ಇದ್ದೀನಿ, ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಬೇಸಿಕ್ ಫಾರ್ಮುಲಾಸ್ ಇವೆಲ್ಲ ನೋಡಿ. ಈಗ ಉಳಿದಿರೋದೇನು ಮುಂದಕ್ಕೆ ಮೂವ್ ಆಗೋದಾದರೆ ಇದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳ್ತಿದ್ದಾರೆ? ಈಗ ಆಲ್ಜಿಬ್ರಿಕ್ ಫಾರ್ಮುಲಾ ಅಂತಂದು ಹೇಳಿದ್ವಲ್ಲ, ಇದ್ರ ಮೇಲೆ ಯಾವ ಥರ ಕ್ವಶನ್ಸನ್ನು ಬರ್ತಿದ್ದಾವೆ ಮುಂದುವರೆದ ಪಾರ್ಟಲ್ಲ ಮುಂದುವರೆದ ಪಾರ್ಟ್ನಲ್ಲಿ ಅಂತಂದರೆ ನೋಡಿ, ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಅಂತಂದು ಹೇಳಿ ಕ್ವಶನ್ನ ಕೇಳ್ತಿದ್ದಾರೆ. ಅಂತಂದರೆ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಅನ್ನೋದು ಪಿಗೆ ಸಮ ಆಗಿದ್ದರೆ
अदे एक्स स्क्वेर प्लस वन बै एक्स स्क्वेर वन ऐन एक्स स्क्वेर प्लस वन बै एक्स स्क्वेर इक्वल्स टू क्वेश्चन मार्क अंत केल्तर ओके फार्मेटली फार्मेटली फार्मेट के सूत्र ऐन बरते नो पी स्क्वेर माइनस टू अंत बरते नो प्लस इली प्लस इेन माइनस ओके एग्जांपल तक ಈಗ p ಏನದನ್ನ 4 ಅಂತ ತಗೊಂತಿದ್ದೀನಿ ಅನ್ಕೊಳ್ಳೋಣ ಓಕೆ p ಏನದೇನು ಇದು 1ನೇ ಕಾನ್ಸೆಪ್ಟ್ ಇದು ಕಾನ್ಸೆಪ್ಟ್ 1ನೇದು ಓಕೆ x + 1/x ಅನ್ನೋದು p ಗೆ ಸಮ ಆಗಿದ್ರೆ x² + 1/x² ಅನ್ನೋದು ಏನಕ್ಕೆ ಸಮ ಆಗಿದೆ ಅಂತ ಹೇಳ್ತಾರೆ ಈಗ ನೋಡಿ p ಏನದೇನು 4 ಅಂತ ತಗೊಂಡಿದ್ದೀನಿ ಓಕೆ p ಏನದ 4 ತಗೊಂಡ್ರೆ ಇಲ್ಲಿ ಏನು ಬರುತ್ತೆ x² ಮಾಡಬೇಕಾದ್ರೆ 4 स्क्वेर माइनस टू अरे नाक नाक हद्नार माइनस टू मे बे हदनाकू आंसर बे अर्थ आतीला पी ऐन नालाक तक इत सूत्रक हाकद्रे फार्मेट अथवा सूत्रक हाकद बे 14 इज दि आंसर ओके नोड़ी सेकेंडे कॉन्सेप्ट अद नो स्क्वेर रूट आफ एक्स प्लस वन बै स्क्वेर रूट आफ एक्स इक्वल्स टू पी अंतर ओके अदे रीति एक्स स्क्वेर प्लस वन बै एक्स स्क्वेर इक्वल्स टू क्वेश्चन मार्क ओके नोड़ी एक्स स्क्वेर कंडिड़ा नावेन अदे पी स्क्वेर माइनस टू अंत हाँती बट अदी नो एक्स प्लस वन बै एक्स ना एक्स स्क्वेर इन कंडिड़े ऐन ना पी स्क्वेर माइनस टू अंत हाँती अब एक्स स्क्वेर नोड़ी इले स्क्वेर रूट को ಈ ಸ್ಕ್ವೇರ್ ರೂಟ್ ಕೊಟ್ಟಾಗ ನಾವು p ಅನ್ನು ಕಂಡುಹಿಡಿಬೇಕಾಗಿರುತ್ತೆ ಇದಕ್ಕಿಂತ ಮುಂಚೆ ನಾವು ಏನಾಗಬೇಕು ಈ ಫಾರ್ಮ್ಯಾಟ್ ಗೆ ನಾವು ಬರಬೇಕು ಅರ್ಥ ಆಗ್ತಿದೆಯಲ್ಲ x + 1/x = p ಫಾರ್ಮ್ಯಾಟ್ ಗೆ ಬಂದಾಗ ನಮಗೆ ಅಲ್ಲಿಂದ ಇದನ್ನ x² + 1/x² ಗೆ ಹಾಕಕ್ಕೆ ಈಜಿ ಆಗುತ್ತೆ ಇದನ್ನ ಹೆಂಗ್ ಫಾರ್ಮ್ಯಾಟ್ ಅನ್ನು ಚೇಂಜ್ ಮಾಡಬಹುದು ಓಕೆ ಇಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ x + 1/x ಬರಬೇಕಂದ್ರೆ ಅದೇ p² - 2 ಅಂತ ಹೇಳಿ ಮಾಡಬೇಕು ओके बंदे आंसर मत पी स्क्वेर माइनस टू अंत मोड़ नोड़ वो एग्जांपल तकनी ओके रूट एक्स प्लस वन बाय रूट एक्स ओके इक्वल्स टू एस्ट अंत थ्री अंत तक एग्जांपल ओके अद रीति केल्तिद्रे एक्स स्क्वेर प्लस वन बै एक्स स्क्वेर इक्वल्स टू क्वेश्चन मार्क अंत हेल्तर हाँ नावेन बरबू फस्ट एक्स के बरबू एक्स प्लस वन बै एक्स एस्टी थ्री इोद्रेन पी स्क्वेर माइनस टू पी स्क्वेर माइनस टू ना माइनस एर अरे सेवन अनातू एक्स प्लस वन बै एक्स सेवन बंद सेवन नावेन यह एक्सल एक्स स्क्वेर के फार्मेट चेंज आवेन अदे सेम पी स्क्वेर माइनस टू आगे पी अरे बंदी बंद स्क्वेर माइनस टू ऐसे नल्वत माइनस टू अंतर नल्वत आंसर बरते बे 49 माइनस टू में 47 बरते ओके फार्मेटे नेपिटी क्वेश्चनसली भाला सारी एक्सामली क्वेश्चनसन बंद ओके यह चाप्टर नमेंगे क्वेश्चन बर्तवे अंकबादलवा नोड़ी एरड्रा क्वेश्चन बर्तवे ओके एरड्रा मिनिमम एर क्वेश्चन केतर चाप्टर मैक्सिमम क्वेश्चन केतर ओके नेनपी अदी ओते ओते हेल्ती ओके ಈಗ ನೋಡಿ ಕಾನ್ಸೆಪ್ಟ್ 3 ಓಕೆ ಮೂರನೇ ಕಾನ್ಸೆಪ್ಟ್ ಗೆ ಬಂದಿದ್ದೀನಿ ಈಗ ಮೂರನೇ ಕಾನ್ಸೆಪ್ಟ್ ಏನು ಹೇಳುತ್ತೆ ನೋಡಿ 4x + 1/3x ಅಂತ ಹೇಳುತ್ತೆ ಈಕ್ವಲ್ಸ್ ಟು p ಏನದೇನೋ 7 ಕೊಟ್ಟಿದ್ದಾರೆ ಓಕೆ ಅದೇ 16x² + 1/9x² ಈಕ್ವಲ್ಸ್ ಟು ಕ್ವೆಶ್ಚನ್ ಮಾರ್ಕ್ ನೋಡಿ ಇಲ್ಲಿಂದ ಇಲ್ಲಿಗೆ ಏನಾಗಿದೆ ಡಬಲ್ ಆಗಿದೆ ಸ್ಕ್ವೇರ್ ಆಗಿದೆ ಅಲ್ವಾ 4 ಇದ್ದದ್ದು 4 4 16 3 ಇದ್ದದ್ದು 3 3 ಲೇ 9 x² ಆಗಿದೆ ಹಂಗಾದ್ರೆ ಏನಾಗುತ್ತೆ ಇದು ಯಾವ ಫಾರ್ಮ್ಯಾಟ್ ಗೆ ಬರಬೇಕು p² - 2 ಫಾರ್ಮ್ಯಾಟ್ ಗೆ ಬರಬೇಕು ಬಟ್ ಏನು ನೋಡಿ ಇಲ್ಲಿ ಏನಾಗ್ತಿದೆ ನೋಡಿ
ಇಲ್ಲಿ 4 ಎಕ್ಸ್ ಇದೆ ಇಲ್ಲಿ 3 ಎಕ್ಸ್ ಇದೆ ಅಂದ್ರೆ ಯಾವಾಗಲೂ ನಾವು ಈ ಫಾರ್ಮಟಿಗೆ p ಸ್ಕ್ವೇರ್ ಮೈನಸ್ 2 ಈ ಫಾರ್ಮಟಿಗೆ ಬರಬೇಕಂದ್ರೆ ಮೇಗಿನೋ ಕೆಳಗಿನೋ ಏನಾಗಿರಬೇಕು ಸಮ ಇರಬೇಕು ಇಲ್ಲಿ 4x plus 1 by 4x ಇದ್ದಿದ್ರೆ ಏನಾಗ್ತಿತ್ತು ಓಕೆ ಇದನ್ನ ನಾವು ಇಲ್ಲಿ ಕೂಡ 16 ಬರ್ತಿತ್ತು ಹಾಗಾಗಿ p ಸ್ಕ್ವೇರ್ ಮೈನಸ್ 2 ಹಾಕಬಹುದಿತ್ತು ಬಟ್ ಇಲ್ಲಿ ನೋಡಿ ನಂಬರ್ಸ್ ಏನಾಗ್ತಿದ್ವೆ 3x ಇದೆ ಮತ್ತೆ 4x ಇದೆ ನಂಬರ್ಸ್ ಏನಿದೆ ಚೇಂಜಸ್ ಇದೆ ಹಾಗಾಗಿ ಈ ಫಾರ್ಮಟ್ ನಲ್ಲಿ ನಮಗೆ ಹಾಕಲಿಕ್ಕೆ ಬರೋದಿಲ್ಲ ಹಾಗಾದ್ರೆ ಯಾವ ಫಾರ್ಮಟ್ ಹಾಕಬೇಕು या फार्मेट अरे अदे पी स्क्वेर माइनस टू ओके एक्स अदे रीति वन बै एक्स ओके एक्स अब यद सम आगे स्टार्टिंग पॉइंटल पॉइंटे एक्स सम आगे वन बै एक्स पॉइंटे वन बै एक्स सम आगे ओके सूत्र के ना अल्ले पी स्क्वेर अंतर ऐन ओल स्क्वेर माइनस टू एक्स अरे नाक अदे वन बै एक्स अरे मूरदे ओके नोड़ ऐसे नल्वत मैनस टू इलवा इनू इंटू नाकु इंटू वो डिवड बै मूर ओके क्वस्टेस्टु 49 मैनस नाकर एंटू बै मूर ओके मल्टिप्लिकेशन इे मैनस आती है आक्चुअली मैनस मैनस नो ओके इपत्ोल एर दशक सारी मुरोले इपत्ोलू एर दशक मुर्नाकले हनरु एर ओके हदनाकु मैनस एंटू डिवड बै थ्री हाँ एस्टे नूरा मूवत्तु डिवड बै थ्री आगते बनू नूरा मूवत्तु डिवड बै थ्री इज दि राइट आंसर ओके अर्थ आती है नूरा मूवत्तु डिवड बै थ्री ಈಗ ನಾನು ಯಾಕೆ ಇಲ್ಲಿ ಫಾರ್ಮ್ಯಾಟ್ ಅನ್ನು ಚೇಂಜ್ ಮಾಡ್ತಿದ್ದೀನಿ ನೋಡಿ ಪಿ ಸ್ಕ್ವೇರ್ ಮೈನಸ್ 2 ಅನ್ನೋದನ್ನ ಸೂತ್ರವನ್ನ ನಿಮಗೆ ಯಾಕೆ ಆಗ್ತಿಲ್ಲ ಅಂತಂದ್ರೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ 4x ಇದೆ ಇಲ್ಲಿ 3x ಇದೆ ಅಂದ್ರೆ ನಂಬರ್ಸ್ ಏನಾಗ್ತಿದೆ ಚೇಂಜಸ್ ಆಗ್ತಿದೆ ನೋಡಿ ಇಲ್ಲಿ ಇಲ್ಲಿ ಏನಾಗ್ತಿದೆ ನೋಡಿ x x ಅನ್ನೇ ಇದೆ ಇಲ್ಲಿ ಯಾವುದು ನಂಬರ್ಸ್ ಗಳು ಬರ್ತಾ ಇಲ್ಲ ಹಾಗಾಗಿ ಏನಾಯ್ತು ಪಿ ಸ್ಕ್ವೇರ್ ಮೈನಸ್ 2 ಗೆ ಬಂತು ಓಕೆ ಇಲ್ಲಿ ಕೂಡ ನೋಡಿ ಸೇಮ್ x ನ x ನಲ್ಲಿ ಇದೆ ಇಲ್ಲಿ ಏನಾಗಿದೆ x ಸ್ಕ್ವೇರ್ ಆಗಿದೆ ಹಾಗಾಗಿ ಪಿ ಸ್ಕ್ವೇರ್ ಮೈನಸ್ 2 ಅನ್ನು ಹಾಕಿದೆ ಅರ್ಥ ಆಗ್ತಿದೆ ಅಲ್ವಾ ಇಲ್ಲಿ ನಂಬರ್ಸ್ ಚೇಂಜ್ ಆಗ್ತಿರೋದ್ರಿಂದ ओके ಕೆಳಗೂ ಮೇಲೆ ಏನಾಗಿರಬೇಕು ಸೇಮ್ ಇದ್ದರೆ p² - 2 ಬರುತ್ತೆ ಅದು ಸ್ಕ್ವೇರ್ ಆಗ್ತಿದ್ದಾಗ ಮಾತ್ರ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗೋಣ ಓಕೆ ಕಾನ್ಸೆಪ್ಟ್ ನಂಬರ್ 4 ಇದೆ ಏನು ಹೇಳುತ್ತೆ x + 1/2x = 4 ಅಂತ ಹೇಳುತ್ತೆ ಅದೇ ರೀತಿ 4x² + 1/x² = question mark ओके नोड़ी इले नोड़ इंद एक्सलें फोर एक्स स्क्वेर आगे अंत अरे ऐन डबल आगे स्क्वेर आगे अरे डबल आगती बट इले आगे इको आगे चांस नाबू इवेर इक्वल मे टू इलाकू इक्वल मे नोड़ एक्सल अद टू इंटू एक्स के ना बरल ना ऐसा चेंजस् पूर्ति ऐन एक्स प्लस वन बै एक् वन बै टू एक्स इक्वल टू फोर इलाकू ना चेंजसन नोड़ी एर इवेलू मल्टिप्लिकेशन अरे टू इंटू एक्स प्लस वन इंटू एक्स डिवाइड बै टू एक्स इक्वल टू फोर अदकू कूड़ा टूल मल्टिप्लिकेशन ओके याकीन इक्वल आगे ना स्क्वेर आगे अंतर इरलो अल्वा नोड़ी टू इंटू एक्स टू एक्स प्लस इत टू अल्वा सारी 2 divided by 2x equals to 8. नोड़ी ई टू गु ई टू गु कैंसल आदरे एनागुत्ते 2x plus 1 by x equals to 8. ओके नोड़ी इदरलिंद इदक्के स्क्वेर आगिदे ना 2x इद्दु 4x आगिदे x इद्दु x स्क्वेर आगिदे ओके ईग नोड़ी ई फार्मेट लिंद नमगे एनागुत्तु p स्क्वेर माइनस 2 गे ईजी आगि नावु सूत्रक्के हाकबहुदु अल्वा ಇದರಿಂದ ಸ್ಕ್ವೇರ್ ಆಗ್ತಿದೆ ತಾನೆ ಸ್ಕ್ವೇರ್ ಆಗ್ತಿದೆ ಅಂತಂದ್ರೆ ಏನಾಯ್ತು p² - 2 ಅನ್ನು ಹಾಕಬಹುದು p² ಅಂತಂದ್ರೆ ಎಷ್ಟು 8² - 2 8 8 ಎಷ್ಟು 64 - 2 ಓಕೆ 62 ಇಸ್ ದಿ ರೈಟ್ ಆನ್ಸರ್ ಓಕೆ सॉरी
ओके इलेन मिस आते थे। ओके 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 नोड़ी नंबर्स चेंज आगदेवल अंतर्रेल नोड़ फोर इ्री अल्वा अंदर वे नंबर इली टू इलेनवा सारी इलेन अल्वा हाँ नंबर ऐन चेंज आगे अंदर आ सूत्र बर बरत पी स्क्वेर माइनस टू इंटू एक्स इंटू वन बै एक्स हाकते। ओके पी स्क्वेर इंटू स्क्वेर माइनस टू एक्स अंदर एर नोड़ी एर इंटू वन बै वन इले वन बै वन अल्वा वन बै वन हाँ एंटे अरवत्नाकु माइनस टू इंटू वन डिवाइड बै वन। ओके इलेन वोद्रेन या बॉक्स अदे बरोद्रा ऐन चेंजस एर नाकु अरवत्नाकु माइनस नाकुद्रेष्टे 60 इज दि राइट आंसर। ओके कंफ्यूजन मेड़ नान कंफ्यूजन आदे मिलो इले फोर एक्स मत वे इू डिफ्रेंस आगे इू डिफ्रेंस आगे नमगेन एक्स प्लस वन बै एक्स आदमे इंदो पी अंत को एक्स स्क्वेर प्लस वन बै एक्स स्क्वेर आगे अरे इलेन सेम नो एक्स 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 स्क्वेर इले एक्स स्क्वेर इलेन थ्री एक्स ओके थ्री एक्स इलेन नईन एक्स स्क्वेर नईन एक्स स्क्वेर आगे। ओके सेम ईन ओके इलेन अदे स्क्वेर रूटली सेम बरत आव पी स्क्वेर माइनस टू वन हाँबोद बट इले नंबर्स ऐन चेनस इलेगे सूत्र याद बे पी स्क्वेर माइनस टू एक्स एक्सु मत वन बै एक्सबूद एक्स अो टू सम वन बै एक्स वन बै एक्स सम आगे। ओके अद्न सिंप्लीफाई मे बे 60 इज दि राइट आंसर। ओके नेक्स्ट कॉन्सेप्ट होना ओके इन क्वेश्चन तकोलनवा कंफ्यूजन आदरे इन क्वेश्चन तकबिडण। ओके नोडी एक्स प्लस वन बै फाइव एक्स इक्वल्स टू थ्री अंत हेळ्तिदारे अदे 25x स्क्वेर प्लस वन बै एक्स स्क्वेर इक्वल्स टू क्वेश्चन मार्क नोड़ी एक्स प्लस फाइव एक्स इक्वल्स टू थ्री अंतर नोन डबल आगे स्क्वेर अंतर्रे बट इबल आगे इले रीत नंबर्स नंबर्स इक्वल मेरे ऐन एलू मल्टिप्लिकेशन नोड़ी फाइव इंटू एक्स प्लस वन इंटू फाइव डिवाइड बै फाइव एक्स। ओके थ्रीगू कूड़ा इंटू ई ओके फाइव एक्स ऐन प्लस वन इंटू ई ओके एक्स इक्वल्स टू हद ओके फैगे फैव उल्दे फाइव एक्स प्लस वन बै एक्स इक्वल्स टू फिफ्टीन इली स्क्वेर आगदीना नोड़ इपत एक्स स्क्वेर एक्स एक्स स्क्वेर आगे इंदे नावेनबू पी स्क्वेर नोड़ ईदे वे हाँ वे ताद ओके वे संख्यली ना पी स्क्वेर माइनस टू एक्स अदे रीति वन बै एक्स अंत हाको ओके पी स्क्वेर अरे हद् स्क्वेर माइनस टू एक्स अरे ई फार्मेटल तक फस्टू वन बै वन बै वन अल्वा वन बै वन। ओके हद्दू इनूर इपत माइनस ईदर हूँ वन बै वन मल्टिप्लिकेशन अदे बे इपत इनूर इपत हे इनूर हूँ ओके बे टू टेन इज दि राइट आंसर। ओके नेक्स्ट कॉन्सेप्ट होना इन नोड़ इ स्क्वेर आगे अंतर ऐन इले नावेनबू ईद्रे याद को अद्रा नावेलू इक्वल मे नमेंगे ईजी सिबड़े इले नो अल इक्वल मेले इश् बंदे अद्ने ताकू मल्टिप्लिकेशन ओके इनक्लूडिंग थ्रीगू कूड़ा ना मल्टिफलू यदा ना संख्य तक मल्टिप्लिकेशन अरे अदे संख्य कूड़ा ना थ्रीगू कूड़ा ऐन मल्टिप्लिकेशन ओके अदादे ईद कैनसल आदू फाइव एक्स ओके वन बै एक्स इक्वल्स टू फिफ्टीन आते फिफ्टीन के स्क्वेर रूट तक इनूर इपत ईदर हूँ अब माइनस इनूर हद् अदे मिस आती।
Okay, 215 is the right answer. Okay. Next concept is one. Concept number 5. Okay, x minus 1 by x equals to p ಅಂತ ಹೇಳ್ತಿದ್ದೀವಿ. ಅದೇ ರೀತಿ x square plus 1 by x square equals to question mark. ನೋಡಿ ಇಲ್ಲಿ ಚಿಹ್ನೆಗಳು ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತಿದೆ, ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಂಗಾದರೆ ಇಲ್ಲಿ ಏನು ಬರುತ್ತೆ, ಓಕೆ ಪ್ಲಸ್ ಬರುತ್ತೆ. ಯಾವುದು? ಪಿ ಸ್ಕ್ವೇರ್ ಪ್ಲಸ್ 2 ಅಂತಂದೇಳಿ. ಯಾಕೆ ಅಂತಂದರೆ ನೋಡಿ, ಇಲ್ಲಿ 2 ಇದೆಯಲ್ಲ, ಇದು ಸರಿ ಸಂಖ್ಯೆ ಇದ್ದಾಗ, ಓಕೆ ಇಲ್ಲಿ ಸರಿ ಸಂಖ್ಯೆ ಇದ್ದಾಗ ಏನಾಗುತ್ತೆ, ಪಿ ಸ್ಕ್ವೇರ್ ಪ್ಲಸ್ 2 ಅಂತಂದೇಳಿ ಬರುತ್ತೆ. ಅದೇ ರೀತಿ ಇಲ್ಲಿ ಏನಾದರೂ ಬೆಸ ಸಂಖ್ಯೆ ಇದ್ದಾಗ ಏನಾಗ್ತಿತ್ತು, ಮೈನಸ್ ಬರ್ತಿತ್ತು. ಬೆಸ ಸಂಖ್ಯೆ ಇದ್ದಾಗ ಸ್ಕ್ವೇರ್ ರೂಟ್ ಇದೆಯಲ್ಲ, ಅದೇನ ಕ್ಯೂಬ್ ರೂಟ್ ಇದ್ದಾಗ ಏನು ಬರ್ತಿತ್ತು, 3 ಏನಂತು ಮೈನಸ್ ಬರ್ತಿತ್ತು. ಓಕೆ, ಇಲ್ಲಿ ಸರಿ ಸಂಖ್ಯೆ ಇರೋದ್ರಿಂದ ಏನಾಗ್ತಿದೆ ನೋಡಿ, ಈಗ ಪ್ಲಸ್ ಇಂಟು ಪ್ಲಸ್ ಏನಾಗ್ತಿತ್ತು, ಪ್ಲಸ್ಸೇ ಬರುತ್ತಲ್ವಾ. ಅದೇ ರೀತಿ ನೋಡಿ, ಮೈನಸ್ ಇಂಟು ಮೈನಸ್ ಏನು ಪ್ಲಸ್ ಇಂಟು ಪ್ಲಸ್ ಏನಾಯಿತು, ಪ್ಲಸ್ ಬರ್ತಿದೆ. ಅದನ್ನು ಮೈನಸ್ ಇದ್ದ ಮೈನಸ್ ಯಾವಾಗ ಬರುತ್ತೆ ಹೇಳಿ, ಬೆಸ ಸಂಖ್ಯೆ ಇದೆ, ಇಲ್ಲಿ ಸರಿ ಸಂಖ್ಯೆ ಇರೋದ್ರಿಂದ ಪ್ಲಸ್ ಆಗ್ತಿದೆ. ಇಲ್ಲಿ ಅದೇನಾದ್ರು ಕ್ಯೂಬ್ ರೂಟ್ ಇದ್ದಾಗ ಮೈನಸ್ ಆಗ್ತಿತ್ತು. ಅರ್ಥ ಆಗ್ತಿದೆಯಲ್ಲ. ನೋಡಿ ಇನ್ನೊಂದು ಫಾರ್ಮಟ್ ತಗೊಳ್ಳಿ, ಇಲ್ಲಿ ಸ್ಕ್ವೇರ್ ರೂಟ್ ಇದ್ದಾಗ ಏನು ಸ್ಕ್ವೇರ್ ರೂಟ್ ಇದ್ದಾಗ ಏನೇನು ಚೇಂಜಸ್ ಆಗುತ್ತೆ ಅಂತಂತೇಳಿ. ಓಕೆ, ಎರಡು ಕಡೆಗೂ ಪ್ಲಸ್ ಇದ್ದರೆ, ಓಕೆ ಇಲ್ಲೂ ಪ್ಲಸ್ಸು ಇಲ್ಲೂ ಪ್ಲಸ್ ಇದ್ದಾಗ ಏನು ಬರುತ್ತೆ, ಅದೇ ಪಿ ಸ್ಕ್ವೇರ್ ಮೈನಸ್ 2 ಬರುತ್ತೆ. ಅದೇ ರೀತಿ ಎರಡು ಕಡೆಗೆ ಮೈನಸ್ ಇದ್ದಾಗ, ಓಕೆ ಪಿ ಸ್ಕ್ವೇರ್ ಪ್ಲಸ್ 2 ಬರುತ್ತೆ. ಓಕೆ, ಅದೇ ರೀತಿ ಒಂದು ಕಡೆ ಪ್ಲಸ್ಸು ಒಂದು ಕಡೆ ಮೈನಸ್ ಇದ್ದಾಗ ಏನು ಬರುತ್ತೆ, ಪಿ ಸ್ಕ್ವೇರ್ ಪ್ಲಸ್ 2 ಬರುತ್ತೆ. ಇದೇನು ಸ್ಕ್ವೇರ್ ರೂಟ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ, ಸ್ಕ್ವೇರ್ ರೂಟ್ನಲ್ಲಿ ಮಾತ್ರ ವರ್ಕ್ ಆಗುತ್ತೆ. ಇದು ಈ ಥರ ನೋಡಿ, ಸ್ಕ್ವೇರ್ ರೂಟ್ ಬರ್ತಾವಲ್ವ, ಇದರಲ್ಲಿ ವರ್ಕ್ ಆಗುತ್ತೆ. ಓಕೆ, ಈಗ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಂಗಾದರೆ ಏನು ಏನು ಬರಬೇಕಿದು, ಪಿ ಸ್ಕ್ವೇರ್ ಪ್ಲಸ್ 2 ಏನು ಸೂತ್ರಕ್ಕೆ ಹಾಕಬೇಕು. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಓಕೆ, ಎಕ್ಸಾಂಪಲ್ಲು ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು 2 ಅಂತ ತೊಗೊಳಿದ್ದೀನಿ. ಅದನ್ನು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ಗೆ ಎಷ್ಟು ಅಂತಂದೇಳಿ ಕ್ವಶನಲ್ಲಿ ಕೇಳ್ತಿದ್ದಾರೆ. ಓಕೆ, ಈಗ 2 ಅನ್ನೋದೇನಾಯ್ತು, ಪಿ ಸ್ಕ್ವೇರ್ ಮೈನಸ್ 2ಗೆ ಮಾಡಬೇಕು, ಪ್ಲಸ್ 2ಗೆ ಸಾರಿ. ಓಕೆ, ಪಿ ಅಂತಂದರೆ ಎಷ್ಟಾಯಿತು, 2 ಇದೆ ಅಂದರೆ 2 2 4 ಪ್ಲಸ್ 2 ಎಷ್ಟಾಗುತ್ತೆ, 6 ಬರುತ್ತೆ. ಓಕೆ, 6 ಈಸ್ ದಿ ರೈಟ್ ಆನ್ಸರ್. ಓಕೆ, ಎಷ್ಟು ಬರುತ್ತೆ ಈ ಕ್ವಶನ್ಸನ್ನು ಡೈರೆಕ್ಟಾಗಿ ಕೇಳಿದರೆ, ಬೇಕಾದ್ರೆ ಕ್ವಶನ್ ಪೇಪರ್ಲಿ ತೆಗೆದು ನೋಡಿ, 6 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ. ಇದು ಎಷ್ಟನೇ ಕಾನ್ಸೆಪ್ಟು? ಓಕೆ, ಇದು ಇದು 6ಕ್ಕೆ ನೋಡಿ. 6ನೇ ಕಾನ್ಸೆಪ್ಟ್ ಏನು ಹೇಳುತ್ತೆ, 6 ಪ್ಲಸ್ 1 ಬೈ, ಓಕೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು ಪಿ ಅಂತಂದು ಹೇಳುತ್ತೆ. ಅದೇ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು ಕ್ವಶನ್ ಮಾರ್ಕ್. ಓಕೆ, ಸೇಮ್ ಟು ಸೇಮ್ ಇದೆ, ಚಿಹ್ನೆಗಳು ಮಾತ್ರ ಚೇಂಜ್. ನೋಡಿ, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಓಕೆ, ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದಕ್ಕೇನು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ ಪಿ ಸ್ಕ್ವೇರ್ ಮೈನಸ್ 4 ಅಂತಂದೇಳಿ ಸೂತ್ರ ಬರುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ ಒಳಗೆ ಏನು ಬರಬೇಕು, ಪಿ ಸ್ಕ್ವೇರ್ ಮೈನಸ್ 4 ಅಂತಂದೇಳಿ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಏನು ಹೇಳುತ್ತೆ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅನ್ನೋದೇನಾಯ್ತು, 4ಕ್ಕೆ ಸಮ ಆಗಿದೆ. ಅದೇ ಎಕ್ಸ್ ಮೈನಸ್ 1 ಬೈ ಎಕ್ಸ್ ಅನ್ನೋದು ಎಷ್ಟಕ್ಕೆ ಸಮ ಅಂತಂದೇಳಿ ಕೇಳ್ತಿದ್ದಾರೆ. ಇದನ್ನು ಹೆಂಗೆ ಬರೆಯೋದು, 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ರೂಟ್ ಅಂತಂದರೆ 4 16 ಮೈನಸ್ 4, ಹಂಗಾದರೆ ಎಷ್ಟಾಯಿತು, 12 ಏನಾಯ್ತು ಸ್ಕ್ವೇರ್ ರೂಟ್ನಲ್ಲಿದೆ. ಇದನ್ನ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡೋದಾದರೆ, ಓಕೆ 4 ಇಂಟು 3, 4 3ಲೇ 12 ಅಲ್ವಾ. ಓಕೆ, ಸ್ಕ್ವೇರ್ ರೂಟನ್ನು ತೆಗಿಬೇಕಂದ್ರೆ 4 ಅನ್ನೋದು ಏನಾಯ್ತು, ಹೊರಗಡೆ ಬರುತ್ತೆ, ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದರೆ ಎಷ್ಟಾಗುತ್ತೆ, 2 ಆಯಿತು. ಉಳಿದಿದ್ದೇನಾದ್ರು 3, 2 ಸ್ಕ್ವೇರ್ ರೂಟ್ ಆಫ್ 3 ಏನಾಗುತ್ತೆ, ಆನ್ಸರ್ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ. ಈ ಥರನೇ ಆಪ್ಷನ್ಸಲ್ಲಿ ಈ ಥರನೇ ಇರ್ತವೆ. ನೀಟಾಗಿ ನೋಡಿಕೊಂಡು ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ, 12ನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ. 4 3ಲಿ 12 ಅಲ್ವಾ, 4ನ ಹೊರಗಡೆ ಸ್ಕ್ವೇರ್ ರೂಟಿಂದ ಹೊರಗಡೆ ತಂದರೆ 2 ಬರುತ್ತೆ, 3 ಸ್ಕ್ವೇರ್ ರೂಟ್ನಲ್ಲೇ ಉಳಿಯುತ್ತೆ. ಓಕೆ, ಯಾವಾಗ ಪ್ಲಸ್ಸು ಮೈನಸ್ ಇದ್ದಾಗ ಪಿ ಸ್ಕ್ವೇರ್ ಮೈನಸ್ 4 ಬರುತ್ತೆ. ಓಕೆ, ಸಿಂಪಲ್ ಇದ್ದಾಗ, ಎಕ್ಸ್ ಮತ್ತು ಎಕ್ಸ್ ಇದ್ದಾಗ. ಅದೇ ರೀತಿ ನೋಡಿ, ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ.
x square, okay, x square plus 1 by x square equals to 3 anthe helthidare ade x square minus 1 by x square equals to question mark. Okay, ಈಗ ನೋಡಿ ಸೆಕೆಂಡ್ ಎಕ್ಸಾಂಪಲ್ಲು. ಈ ಎಕ್ಸಾಂಪಲ್ ಏನು ಹೇಳ್ತಿದ್ರೆ ನೋಡಿ, ಸೇಮ್ ಟು ಸೇಮ್ ಇದೆಯಲ್ಲ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು 3, ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್ ಸ್ಕ್ವೇರಿಗೆ ಎಷ್ಟಾಗುತ್ತೆ ಅಂತಂದೇಳಿ. ಅದೇ ಸ್ಕ್ವೇರ್ ರೂಟ್ನಲ್ಲಿ ಹಾಕೋದಾದರೆ ಮೂರಲೇ, ಓಕೆ, ಪಿ ಸ್ಕ್ವೇರ್ ಮೈನಸ್ 4 ಆಗಬೇಕು. ಓಕೆ, ಸೂತ್ರ ಪ್ರಕಾರ ಎಷ್ಟಾಯಿತು, ಮೂರಲೇ 9 ಮೈನಸ್ 4 ಸ್ಕ್ವೇರ್ ರೂಟ್ನಲ್ಲಿದೆ. 9ರ 4 ಹೋದ್ರೆ ಎಷ್ಟು, ಸ್ಕ್ವೇರ್ ರೂಟ್ ಆಫ್ 5 ಇಸ್ ದಿ ರೈಟ್ ಆನ್ಸರ್. ಎಷ್ಟು ಬರುತ್ತೆ, ಸ್ಕ್ವೇರ್ ರೂಟ್ ಆಫ್ 5. ಓಕೆ, ಇನ್ನೊಂದು ಎರಡು ಎಕ್ಸಾಂಪಲ್ ತೊಗೊಳ್ಳಿ. ಇದರಲ್ಲಿ ಕಂಫ್ಯೂಷನ್ ಮಾಡೋಕ್ಕೆ ಕೇಳ್ತಿರ್ತಾರೆ. ಹಾಗಾಗಿ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ 1 ಬೈ ಎಕ್ಸ್ ಕ್ಯೂಬ್ ಈಕ್ವಲ್ಸ್ ಟು ಪಿ ಅಂತಂದು ಹೇಳ್ತಿದ್ದಾರೆ. ಓಕೆ, ಅದೇ ರೀತಿ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ಓಕೆ ನೋಡಿ, ಇಲ್ಲಿ ಕ್ಯೂಬ್ ಇದೆಯಲ್ಲ, ಕ್ಯೂಬ್ ಇರೋ ಟೈಮ್ನಲ್ಲಿ ಏನಾಗ್ತಿತ್ತು, ಪಿ ಸ್ಕ್ವೇರ್ ಪ್ಲಸ್ 4 ಆಗುತ್ತೆ. ಅವೆರಡಕ್ಕೂ ಸ್ಕ್ವೇರ್ ಇದ್ದಾಗ ನೋಡಿ, ನಾವೆಲ್ಲ ಸ್ಕ್ವೇರ್ ಇದ್ದಾಗ, ಸಾರಿ ಸ್ಕ್ವೇರ್ ಆಗಲಿ ಎಕ್ಸ್ ಇದ್ದಾಗ, ಸ್ಕ್ವೇರ್ ಆಗಲಿ ಎಕ್ಸ್ ಇದ್ದಾಗ ಏನು ಮಾಡ್ತೀವಿ, ಪಿ ಸ್ಕ್ವೇರ್ ಮೈನಸ್ 4 ಅಂತ ಮಾಡಿದ್ವಿ. ನೋಡಿ, ಇಲ್ಲಿ ಮೈನಸ್ 4 ಮಾಡಿದ್ವಿ, ಇಲ್ಲಿ ಮೈನಸ್ 4 ಮಾಡಿದ್ವಿ. ಬಟ್ ಏನಾಗುತ್ತೆ, ಕ್ಯೂಬ್ ಇದ್ದಾಗ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬನ್ನು ಇದ್ದಾಗ ಏನಾಗುತ್ತೆ, ಪಿ ಸ್ಕ್ವೇರ್ ಪ್ಲಸ್ ಏನಾಗುತ್ತೆ, ಪ್ಲಸ್ 4 ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ, ಪಿ ಸ್ಕ್ವೇರ್ ಪ್ಲಸ್ 4. ಒಂದು ಎಕ್ಸಾಂಪಲ್ ತೊಗೊಳಿದ್ರ ಮೇಲೆ ಪಿ ಅನ್ನೋದನ್ನ ಎಷ್ಟು, 4 ಅಂತ ತೊಗೊತಿದ್ದೀನಿ ಅನ್ಕೊಳ್ಳೋಣ. ಓಕೆ, ಪಿ ಅನ್ನೋದೇನು, 4 ಅಂತ ತೊಗೊತಿದ್ದೀನಿ. ಈಗ ನೋಡಿ, ಪಿ ಸ್ಕ್ವೇರ್ ಅಂದರೆ ಎಷ್ಟಾಯ್ತು, 16 ಪ್ಲಸ್ 4 ಏನಾಯ್ತು, ಸ್ಕ್ವೇರ್ ರೂಟ್ ಆಫ್ 20 ಆಯಿತು. ಸ್ಕ್ವೇರ್ ರೂಟ್ನಲ್ಲಿದೆ. ಈ ಸ್ಕ್ವೇರ್ ರೂಟ್ ಅಂತ ತೆಗಿಬೇಕಂದ್ರೆ 4 ಇಂಟು 5, 4 5 20. ಅದನ್ನೇ ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಬೇಕಂದ್ರೆ 4 ಹೊರಗಡೆ ತಗೊಳ್ಳೋ ಸ್ಕ್ವೇರ್ ರೂಟ್ ಅಂದರೆ 2√5 ಆನ್ಸರ್ ಬರುತ್ತೆ. ಓಕೆ, ಆಪ್ಷನ್ಸಲ್ಲಿ ಈ ಥರನೇ ಇರ್ತವೆ, ಈ ಸ್ಕ್ವೇರ್ ಆಫ್ 20 ಅಥವಾ 16 + 4 ಅಂತ ಇರೋಲ್ಲ, ಆಪ್ಷನ್ಸಲ್ಲಿ ಇರ್ತವೆ, 2√5 ಅಂತಂದರೆ ಇರ್ತವೆ. ನಾವು ಸಿಂಪ್ಲಿಫೈ ಮಾಡಬೇಕಾಗುತ್ತೆ, ಸಿಂಪ್ಲಿಫೈ ಮಾಡಿಕೊಂಡು ಆನ್ಸರ್ನ ನೋಡಬೇಕಾಗುತ್ತೆ, ಯಾವುದು ಆಪ್ಷನಲ್ಲಿ ಆನ್ಸರು ಕರೆಕ್ಟ್ ಇದೆ ಅಂತಂದೇಳಿ. ಓಕೆ, ಈಗ ನೋಡಿ ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳಿ, ಯಾಕೆಂದರೆ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ಇದರಲ್ಲಿ. ನೋಡಿ, 2x ಪ್ಲಸ್ 1/3x ಈಕ್ವಲ್ಸ್ ಟು 6 ಅಂತ ಹೇಳ್ತಿದ್ದಾರೆ. ಓಕೆ, ಸೇಮ್ 2x ಪ್ಲಸ್ 1/3x ಈಕ್ವಲ್ಸ್ ಟು 6, ಅದೇ 2x ಮೈನಸ್ 1/3x ಎಷ್ಟು ಅಂತಂದೇಳಿ ಕೇಳ್ತಿದ್ದಾರೆ. ಓಕೆ, 2x ಪ್ಲಸ್ 1/3x ಈಕ್ವಲ್ಸ್ ಟು 6, ಅದೇ 2x ಮೈನಸ್ 1/3x ಈಕ್ವಲ್ಸ್ ಟು ಕ್ವೆಶನ್ ಮಾರ್ಕ್. ಈಗ ನೋಡಿ, ಅಲ್ಲಿ ಕ್ಯೂಬ್ ಇಲ್ಲ, ಇಲ್ಲಿ ಏನಾಗ್ತಿದೆ, ಸೇಮ್ ಆಗ್ತಿದೆ, ಸ್ಕ್ವೇರನ್ನು ಕೊಟ್ಟಿಲ್ಲ, ಕ್ಯೂಬನ್ನು ಕೊಟ್ಟಿಲ್ಲ ಅಲ್ವಾ. ಈಗೇನು ಮಾಡಬೇಕು, ಪಿ ಸ್ಕ್ವೇರ್ ಮೈನಸ್ 4 ಇಂಟು, ಓಕೆ, ಎಕ್ಸ್ 1/x ಆಗಬೇಕು. ಯಾಕೇಳಿ, ಇಲ್ಲಿ ನೋಡಿ ಎರಡು ನಂಬರ್ಸ್ ಏನಾಗ್ತಿದ್ದಾವೆ, ಚೇಂಜಸ್ ಇರೋದ್ರಿಂದ. ಓಕೆ, ಇಲ್ಲಿ ಏನಾಗ್ತಿದೆ, ನಂಬರ್ಸು ಚೇಂಜಸ್ ಇರೋದ್ರಿಂದ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ನಲ್ಲಿ ಬರುತ್ತೆ ಅಲ್ವಾ. ಈಗ ನೋಡಿ, ಪಿ ಸ್ಕ್ವೇರ್ ಅಂದರೆ ಎಷ್ಟಿದೆ, 6 ಸ್ಕ್ವೇರ್, 6 36 ಮೈನಸ್ 4 ಇಂಟು ಎಕ್ಸ್ ಅಂದರೆ ಎಷ್ಟು, 2 ಇಂಟು 1/3 ಸ್ಕ್ವೇರ್ ರೂಟ್ನಲ್ಲಿದೆ. 4 8, ಓಕೆ, 4 ಎಷ್ಟು, 8 ಇದೆ. 36 8 ಹೋದರೆ ಎಷ್ಟು ಉಳಿಯುತ್ತೆ, ಸಾರಿ 36 ಮೈನಸ್ 8√3. ಓಕೆ, ಇದನ್ನು ಮುಂದಕ್ಕೆ ಮೂವ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಪೇಜಿಗೆ ತೊಗೊಳೋಣ, ಜಾಗಗಳಲ್ಲಿ. ಓಕೆ, 36 ಮೈನಸ್ 8√3 ಸ್ಕ್ವೇರ್ ರೂಟ್ನಲ್ಲಿದೆ. ಓಕೆ, 3 ನೋಡಿ, ಇಲ್ಲಿಂದ ಇಲ್ಲಿಗೆ ಏನಾಯ್ತು, ಮಲ್ಟಿಪ್ಲಿಕೇಷನ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಮೈನಸ್ ಆಗುತ್ತೆ, ಸ್ಕ್ವೇರ್ ರೂಟ್ನೊಳಗೆ ಮಾಡ್ಕೋಬೇಕು ಇದನ್ನೆಲ್ಲ. ಓಕೆ, 36 18 8 1 10, 3 9 1 10 ಮೈನಸ್ 8√3, ಹಂಗಾದರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ನಲ್ಲಿದೆ, 100√3 ಆಯಿತು. ಓಕೆ, ಸ್ಕ್ವೇರ್ ರೂಟ್ನಲ್ಲಿ ಇದೆ.
स्क्वेर रूट सिंप्लीफाई मेरे हंड्रेड वर्गे हंड्रेड स्क्वेर रूट तेज़ बे हूँ बट थ्री के स्क्वेर रूट तेज बरत हाँ रूट थ्री ओके डायरेक्ट आंसरा ओके इन सिंप्लीफाई मे नो रूट थ्री तगीपे मेगे रूट थ्री मत के रूट थ्री मल्टिप्लिकेशन आवेन रूट थ्री कैंसल आगते आंसर एस्टे टेन रूट थ्री डिवाइड बाय थ्री आगते ओके रूट थ्री तेन बे रूट थ्री रूटन तेदा थ्री बरते आंसर एस्टे टेन रूट थ्री डिवाइड बाय थ्री इज दि राइट आंसर ओके टेन रूट थ्री डिवाइड बाय थ्री ओके ऑप्शनसल आंसर शार्टी हंड्रेड बै थ्री अंत कूड़ा शार्टीर टेन रूट थ्री डिवाइड बाय थ्री अंत कूड़ा आंसरनलव ओके नेक्स्ट कॉन्सेप्ट कॉन्सेप्ट क्लियर आदमी क्वेश्चन आवेजी अर्थ होते फस्ट कॉन्सेप्ट स्वल्प क्लमजी अन्स्बोद बट कॉन्सेप्ट क्लियर नहीं अर्थमक ओदंगल क्वेश्चन आवेजी गोतते ओके इलीवर्गेन स्क्वेर नोड़कता बंदी क्यूब नोड़को अर्थ आगदलवा इलीवर्गेन स्क्वेर नोड़को बंदी क्यूब क्यूब यहाँ नोड़ी इदेप कॉन्सेप्ट आरनेलवा ओके ऐलने कॉन्सेप्ट ऐलने कॉन्सेप्ट क्यूबन नोड़कता बर क्यूब अंतर हे एक्स प्लस वन बै एक्स इक्वल्स टू पी इली स्क्वेर केल्तवलवा अल क्यूब कस्टे एक्स क्यूब प्लस वन बै एक्स क्यूब इक्वल्स टू क्वेश्चन मार्क ओके बंदा सूत्र ऐन बरत पी क्यूब माइनस थ्री पी अंत बे पी क्यूब माइनस थ्री पी वन एग्जांपल तक पी अर तकनी पी इक्वल्स टू टू हाँ पी क्यूब अंतर एंटू माइनस इंटू एर ओके आर माइनस एंट्र आरोद्रस्ट टू इज दि राइट आंसर ओके नोड़ी नेक्स्ट कॉन्सेप्ट एंटनो ऐन एक्स प्लस वन बै बी एक्स इक्वल्स टू पी अंत अदे एक्स क्यूब प्लस वन बै बी एक्स क्यूब इक्वल्स टू क्वेश्चन मार्क नोड़ी ना नार्मल एक्स बै एक्समती हाँतवी ऐनो पी क्यूब माइनस थ्री पी अंत इलेन एक्स्ट्रा ए बी बरता है सेम सेमे सेम ऐन सूत्र के पी क्यूब माइनस थ्री पी गे एक्स्ट्रा ऐन बरतें ए डिवाइड बाय बी अंत एक्स्ट्रा बरत है अब इंटरनल ए डिवाइड बाय बी अंत नंबर्स ए बी अंत के वन एग्जांपल तो इकू कूड़ा ओके नोड़ी 2x plus 1 by 3x equals to 2 अंत हेळ्तिद्रे अदे 8x cube plus 1 by 27x cube equals to question mark ओके नोडि याकेले क्यूब रूट आग्तिरोदिंद 2 ರಿಂದ 8 3 ರಿಂದ 27 ಆಗ್ತಿದೆ ಅಲ್ವಾ ಕ್ಯೂಬ್ ಆಗಿದ್ರೆ ನೋಡಿ ಇದನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಇದಕ್ಕೆ ಎಷ್ಟು ಬರುತ್ತೆ p cube minus 3p ಕರೆಕ್ಟ್ ಆಗಿ ಬರ್ತಿದೆ ಅಲ್ವಾ ಆ ಕರೆಕ್ಟ್ ಇದೆ 3p ಅದರಲ್ಲೇನು a divided by b ಅಂತ ಬರ್ತಿದ್ವಲ್ವಾ ಅದನ್ನ ನಾವು ಇಲ್ಲಿ ಕೂಡ ಫಾಲೋ ಮಾಡೋಣ ಓಕೆ p ಕ್ಯೂಬ್ ಅಂತಂದ್ರೆ ಎಷ್ಟು 8 minus 3p ಅಂತಂದ್ರೆ ಎಷ್ಟು 6 ಯಾಕೆಳೆ 3 into 2 ಅಷ್ಟು 3 ಅಲ್ಲೇ 6 ಅದೇ ರೀತಿ a ಅಂದ್ರೆ ಎಷ್ಟಿದೆ 2 b ಅಂದ್ರೆ ಎಷ್ಟಿದೆ 3 ಇದೆ ಓಕೆ ಈಕ್ವಲ್ಸ್ ಟು 8 minus ಓಕೆ ಇವರನ್ನ ಫಸ್ಟ್ ಏನು ಕ್ಲಿಯರ್ ಮಾಡ್ಕೊಂತ ಬರೋಣ आर इंटू एर डिवाइड बाय मूर ओके आरु नालाकु एंटू माइनस नालाकु एष्टु बरुत्ते फोर इज दि राइट आंसर अल्वा ईज़ियागि बरोवु ईज़ियागि बरुत्तवे स्वल्प स्क्वेर रूटनल्लिरोवु बरुत्तवे आ स्क्वेर रूटनल्लि बरोवेनो अवे मार्क्स कोत्तन कोड्ते याकेळि अवन्न बिडुत्तारे क्वेश्चन्सन्न हागागि आ क्वेश्चन्सन्न नावु माडिद्रे नमगे मार्क्स एष्टु बरुत्तल्वा हागागि ನೋಡಿ ಎಂಟರ್ 4 ಹೋದಷ್ಟು 4 ಉಳಿತು ಕ್ಯೂಬ್ ರೂಟ್ ನಲ್ಲಿ ಓಕೆ ನೆಕ್ಸ್ಟ್ ಕಾನ್ಸೆಪ್ಟ್ ನೋ ಹೋಗೋಣ ಕ್ಯೂಬ್ ನಲ್ಲಿ ಇದು ಎಷ್ಟಪ್ಪ ಗೋವಿಂದ 9
ओके ಒಂಬತ್ತನೇ ಕಾನ್ಸೆಪ್ಟ್ ನೋಡಿ x minus 1 by x equals to p ಇದೆ ಅದೇ x cube minus 1 by x cube equals to question mark ओके ಇಲ್ಲಿ ಮೈನಸ್ ಮೈನಸ್ ಇದ್ದಾಗ ಏನಾಗುತ್ತೆ ಪ್ಲಸ್ ಆಗುತ್ತೆ ಸೇಮ್ ಸೂತ್ರ p q minus ಮೈನಸ್ ಅಲ್ವಾ ಪ್ಲಸ್ 3p ಓಕೆ ಇಲ್ಲಿ ಮೈನಸ್ ಮೈನಸ್ ಇದ್ದಾಗ ಪ್ಲಸ್ ಆಗುತ್ತೆ ಪ್ಲಸ್ ಪ್ಲಸ್ ಇದ್ದಾಗ ಮೈನಸ್ ಆಗುತ್ತೆ ಅಷ್ಟೇ ಓಕೆ pq plus 3p ಓಕೆ p ಅನ್ನೋದಕ್ಕೆ ಏನಾದರೂ ಒಂದು ತಗೊಳ್ಳೋಣ 4 ತಗೊಂತಿದ್ದೀನಿ ಓಕೆ p ಅನ್ನೋದು 4 ಆದ್ರೆ ಈ ಸೂತ್ರಕ್ಕೆ ಹಾಕೋದಾದ್ರೆ 4 4 16 16 4 64 ಪ್ಲಸ್ ಓಕೆ 4 3 ಲೆ ಅಥವಾ 3 4 ಲೆ 12 ಓಕೆ 6 76 ಇಸ್ತೆ ರೈಟ್ ಆನ್ಸರ್ ओके एस्टु बरुत्ते 76 ओके 76 इति राइट आंसर ओके नेक्स्ट कॉन्सेप्ट गे होगोण इल्लिवरेगे बंदिवि 10ने अल्वा ईग 10ने कॉन्सेप्ट कॉन्सेप्ट नंबर 10 ईग एनु हेळ्तिद्दारे नोडि x minus 1 by x equals to पी अदे रीति एक्स क्यू प्लस वन बै एक्स क्यू इक्वल्स टू क्वेश्चन मार्क नोड़ी इली माइनस इदे इली प्लस इदे आवागे नाकती इली स्क्वायर इद्दागा ओके इली नाकती एक्स इदे इली एक्स स्क्वायर अंत देनारो बर्ती तंदरे मर्ती थी पी स्क्वायर प्लस प्लस टू अंत देली मार बर्ती थी यावागा इदु स्क्वायर आगती दागा बट एनाकती थी इली क्यूब आगती थी ಇಲ್ಲೇನು ಚಿಹ್ನೆಗಳು ಕೂಡ ಚೇಂಜ್ ಆಗ್ತಿದವೆ ಅವಾಗ ಏನು ಮಾಡಬೇಕು ಓಕೆ ಅವಾಗ ಏನು ಮಾಡಬೇಕಂದ್ರೆ ಇದನ್ನ ಫಸ್ಟ್ x³ - 1/x³ ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನ ಈಕ್ವಲ್ ಮಾಡ್ಕೊಳ್ಳೋಣ ಅಂತೆ ಓಕೆ ಇದೇನಾದ್ತು p ಗೆ ಈಕ್ವಲ್ ಆಗುತ್ತೆ p ಅನ್ನೋದು ಏನದು x³ ಮಾಡಬೇಕಲ್ವಾ ಸಾರಿ x³ ಅಂತಂದ್ರೆ pq - 3p ಗೆ ಈಕ್ವಲ್ ಆಗುತ್ತೆ ಇಲ್ಲಿಂದ ಇದನ್ನ ಏನು ಮಾಡಬೇಕು ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೇಮ್ ಸೇಮ್ ಇದೆ ನೋಡಿ ಕ್ಯೂಬ್ ಇದೆ ಕ್ಯೂಬ್ ಇದ್ದಾಗ ಹೆಂಗ್ ಮಾಡ್ತೀವಿ ಹೇಳಿ ನಾವು ಸ್ಕ್ವೇರ್ ರೂಟ್ ಆಫ್ ಓಕೆ ಪಿ ಸ್ಕ್ವೇರ್ - ಪ್ಲಸ್ 4 ಇದೆ ಯಾಕೆ ಹೇಳಿ ಕ್ಯೂಬ್ ಇರೋದ್ರಿಂದ 4 ಮಾಡ್ತೀವಿ ಸೇಮ್ ಸೇಮ್ ಇದ್ದಾಗ ಸ್ಕ್ವೇರ್ ನಲ್ಲಿ ಇದ್ದಾಗ ಅಥವಾ ಒಂದೇ ನಂಬರ್ ನಲ್ಲಿ ಇದ್ದಾಗ ಏನು ಮಾಡ್ತಿದ್ವಿ ಸ್ಕ್ವೇರ್ ಪಿ ಸ್ಕ್ವೇರ್ - 4 ಮಾಡ್ತಿದ್ವಿ ಇಲ್ಲಿ ಕ್ಯೂಬ್ ರೂಟ್ ಇರೋದ್ರಿಂದ ಪ್ಲಸ್ 4 ಮಾಡ್ತೀವಿ ಇದನ್ನ ಹಾಕಬೇಕು ಈ ಫಾರ್ಮ್ಯಾಟ್ ನಲ್ಲಿ ಮಾಡಬೇಕಾಗುತ್ತೆ ಆನ್ಸರ್ ಅನ್ನು ಓಕೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ पी ಅನ್ನೋದು 3 ಅಂತ ತಗೊಂತೀವಿ ನೋಡಿ ಎಷ್ಟು ಎಷ್ಟು ಏ ಬರುತ್ತೆ ನೋಡಿ ಪಿ ಅನ್ನೋದು ಎಷ್ಟು 3 ಅಂತ ತಗೊಂತಿದ್ದೀನಿ ಪಿ ಈಕ್ವಲ್ಸ್ ಟು 3 ಓಕೆ ಈ ಫಾರ್ಮ್ಯಾಟ್ ಹಾಕೊಂಡ್ರೆ ಈಗ ಪಿ ನೋಡಿ x - 1/x ಅನ್ನೋದು ಪಿ ಗೆ ತಗೊಂಡಿದ್ದೀನಿ ಪಿ ಅನ್ನೋದು ಎಷ್ಟು 3 ಅಂತ ತಗೊಂಡಿದ್ದೀನಿ ಅದರಿಂದ ಎಷ್ಟು ಆಗಬೇಕು x³ - 1/x³ ಈಕ್ವಲ್ಸ್ ಟು ಎಷ್ಟು ಆಗಬೇಕು pq - 3p ನೋಡಿ ಈಗ pq ಎಷ್ಟು ಆಗುತ್ತೆ 3 3 9 9 3 27 minus, ಓಕೆ 3 3 ಲೆ 9 ಹಾಗಾದ್ರೆ ಎಷ್ಟು ಬರುತ್ತೆ 18 ಏನಾಯ್ತು x³ - 1/x³ ಗೆ ಎಷ್ಟು ಬಂತು 18 ಬಂದಿದೆ ಓಕೆ ಸಾರಿ 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 ಗುರು ಇಲ್ಲಿ ನೋಡಿ ಇಲ್ಲೇನಾಗ್ತಿದೆ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಹಾಗಾದ್ರೆ ಏನಾಗಬೇಕು ಪ್ಲಸ್ ಆಗಬೇಕಲ್ವಾ ಮೈನಸ್ ಏನಕ್ಕೆ ತಾಂತಿದ್ಯಾ ಗುರು ಗುರು ತಪ್ಪಾಗ್ತಿದೆ ಓಕೆ ಇಲ್ಲಿ ಪ್ಲಸ್ ಆಗಬೇಕು ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ಅಲ್ವಾ ನಾವು ಮೈನಸ್ ಇಂದ ಮೈನಸ್ ಗೆ ಮಾಡ್ತಿದೀವಿ ಪ್ಲಸ್ ಗೆ ಮಾಡ್ತಿಲ್ಲ ಹಾಗಾಗಿ ಏನಾಯ್ತು ಇಲ್ಲಿ ಪ್ಲಸ್ ಆಗಬೇಕು ಈ ಪ್ಲಸ್ ಇಂದ ಏನು ಇಲ್ಲಿಗೂ ಕೂಡ ಪ್ಲಸ್ ಆಗ್ತಿದೆ ಅವಾಗ ಏನು ಮಾಡಬಹುದು ಚೇಂಜಸ್ ಅನ್ನು ಮಾಡಬಹುದು ಓಕೆ ಈಗ ನೋಡಿ ಓಕೆ ಇನ್ನೊಮ್ಮೆ ನೀಟ್ ಆಗಿ ಹೇಳ್ತೀನಿ ನೋಡಿ ओके इली माइनस इदे एन बरुते ले पी क्यू प्लस थ्री पी अंत बरुते नानीग पी अन्नोदन्न थ्री अंत तगोंडिदीनि ओके पी अन्नोदन्न थ्री तगोंडिदीनि अंद्रे 3 9 9 3 27 प्लस 9 ओके 9 4 ले 36 आतु ओके ಈಗ x³ - 1/x³ ಏನಾಯ್ತು 36 ಬಂತು ಇದರಿಂದ x³ + 1/x³ ನೋಡಿ x³ ಇಲ್ಲಿ x³ ಚಿಹ್ನೆಗಳು ಮಾತ್ರ ಚೇಂಜ್ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಅವಾಗ ಏನಾಗುತ್ತೆ ಹೇಳಿ √p4 + √p2 + 4 ಆಗುತ್ತೆ ಅಂದ್ರೆ p2 ಅಂದ್ರೆ ಎಷ್ಟು 36 36 ಅಂದ್ರೆ 6 6 ಲೆ 36 3 3 ಲೆ 9 6 3 18 ಲೆ 36 ಓಕೆ
ಹನ್ನೆರಡು ತೊಂಬತ್ತಾರು ಆಗುತ್ತೆ ಪಿ ಸ್ಕ್ವೇರ್ಗೆ. ಓಕೆ, ರೂಟ್ ಪಿ ಸ್ಕ್ವೇರ್ ಎಷ್ಟು? ಹನ್ನೆರಡು ತೊಂಬತ್ತಾರು ಪ್ಲಸ್ ನಾಲ್ಕು, ಇದು ಸ್ಕ್ವೇರ್ ರೂಟ್ನಲ್ಲಿದೆ ಇದರ ನಂತರ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಇವೆರಡನ್ನು ಕೂಡಿದಷ್ಟು ಹದಿಮೂರು ನೂರು ಬರುತ್ತೆ ಸ್ಕ್ವೇರ್ ರೂಟ್ನಲ್ಲಿ. ಇದನ್ನು ಇನ್ನೂ ಸ್ವಲ್ಪ ಸಿಂಪ್ಲಿಫೈ ಮಾಡಿದರೆ ಎಷ್ಟು? ಹಂಡ್ರೆಡ್ ಇಂಟು ಹದಿಮೂರು. ಓಕೆ, ಇದನ್ನು ಕೂಡ ಹಂಡ್ರೆಡ್ ಇಂಟು ಹದಿಮೂರು ಅಂತ ಮಾಡ್ಬೋದಾ? ಹಂಡ್ರೆಡನ್ನು ಹೊರಗೆ ತೆಗೆದಷ್ಟು ಬರುತ್ತೆ, ಹಂಡ್ರೆಡನ್ನು ಸ್ಕ್ವೇರ್ ರೂಟಿಂದ ಹೊರಗೆ ತೆಗೆದಷ್ಟು? ಟೆನ್, ತರ್ಟೀನ್ಗೆ ತರ್ಟೀನ್. ಆನ್ಸರ್ ಎಷ್ಟು ಬಂತು? ಟೆನ್ ಸ್ಕ್ವೇರ್ ರೂಟ್ ಆಫ್ ತರ್ಟೀನ್ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಾ? ಟೆನ್ ಸ್ಕ್ವೇರ್ ರೂಟ್ ಆಫ್ ತರ್ಟೀನ್. ಓಕೆ, ಈಗ ಹತ್ತು ಕಾನ್ಸೆಪ್ಟ್ ಹೇಳಿದ್ದೇನೆ, ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸ್ ಮಾಡೋಣ. ಜಾಸ್ತಿ ಕಾನ್ಸೆಪ್ಟ್ ಹೇಳ್ಕೊತ ಹೋದಂಗೆಲ್ಲ ಹಿಂದೆಲ್ಲ ಮರ್ಕೊತ ಬಂದುಬಿಡ್ತೀರ, ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಕ್ವಶನ್ಸನ್ನು ನೋಡ್ಕೊತ ಹೋಗೋಣ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗೋಗ್ತಾ ಬರುತ್ತೆ. ಓಕೆ, ಫಸ್ಟ್ನೇ ಕ್ವಶನ್ ನೋಡಿ. ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ಸ್ ಟು ಸಿಕ್ಸ್ ಅಂತ ಹೇಳ್ತಾರೆ. ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ? ಪಿ ಸ್ಕ್ವೇರ್ ಮೈನಸ್ ಟು ಆಗುತ್ತೆ. ಯಾಕೆ ಹೇಳಿ? ಇಲ್ಲಿ ಪ್ಲಸ್ ಪ್ಲಸ್ ಇರೋದ್ರಿಂದ, ಅದೇ ಮೈನಸ್ ಮೈನಸ್ ಇದ್ದರೆ ಪಿ ಸ್ಕ್ವೇರ್ ಪ್ಲಸ್ ಟು ಆಗ್ತಿತ್ತು. ಓಕೆ, ಈ ಫಾರ್ಮೆಟಿಗೆ ಅಥವಾ ಈ ಸೂತ್ರಕ್ಕೆ ಹಾಕೋದಾದರೆ ಸಿಕ್ಸ್ ಏನದೇನಾಯಿತು? ಸಿಕ್ಸ್ ಸ್ಕ್ವೇರ್ ಮೈನಸ್ ಟು, ಆರಲ್ಲಿ ಮೂವತ್ತಾರು ಮೈನಸ್ ಎರಡು ಎಷ್ಟಾಯಿತು? ಮೂವತ್ತ ನಾಲ್ಕು. ನೋಡಿ, ಈಸಿಯಾಗಿ ಬರ್ತಿದ್ದೇನಾ? ಓಕೆ, ಸ್ವಲ್ಪ ಕಲೆವರೆಗೆ ಅಷ್ಟೇ ಟೆನ್ಷನು, ಆಮೇಲೆ ಈಸಿಯಾಗಿ ಬಂದುಬಿಡುತ್ತೆ. ಓಕೆ, ಡೈರೆಕ್ಟಾಗಿ ಕೇಳ್ತಾರೆ ಕ್ವಶನ್ಸನ್ನು, ಇದೇ ಫಾರ್ಮೆಟ್ನಲ್ಲಿ ಇರ್ತಾರೆ. ಗ್ರೂಪ್ ಟಿಗೆ ಆದರೆ ಸಿಂಪಲಾಗಿ ಕೇಳ್ತಾರೆ, ಟೆನ್ಷನ್ ತೊಗೊಬೇಡಿ, ಈಸಿಯಾಗಿ ಕಲ್ತ್ಕೊಂಡು ಬರ್ರಿ. ನೆಕ್ಸ್ಟ್ ಒನ್ ನೋಡಿ, ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ಸ್ ಟು ಫೈವ್ ಅಂತ ಹೇಳ್ತಿದ್ರೆ, ಅದೇ ಎಕ್ಸ್ ಕ್ಯೂಬ್ ಪ್ಲಸ್ ಒನ್ ಬೈ ಎಕ್ಸ್ ಕ್ಯೂಬ್. ನೋಡಿ, ಈಗ ಪ್ಲಸ್ ಪ್ಲಸ್ ಇರೋದ್ರಿಂದ ಏನಾಗುತ್ತೆ? ಮೈನಸ್ನಲ್ಲಿ ಬರುತ್ತೆ, ಪಿ ಕ್ಯೂಬ್ ಮೈನಸ್ ತ್ರೀ ಪಿ ಅಂತಂದೇಳಿ. ಓಕೆ, ಈ ಫಾರ್ಮೆಟ್ ಯಾಕಾದರೆ ಪಿ ಕ್ಯೂಬ್ ಏನಾಗುತ್ತೆ? ಐದು, ಐದು ಕ್ಯೂಬ್ ಮೈನಸ್ ಮೂರು ಇಂಟು ಐದು ಈಕ್ವಲ್ಸ್ ಟು ಐದು ಐದಲ್ಲಿ ಇಪ್ಪತ್ತೈದು, ನೂರ ಇಪ್ಪತ್ತೈದು ಮೈನಸ್ ಐದು ಮೂರಲೆ ಹದಿನೈದು, ಹಂಗಾದ್ರೆ ಎಷ್ಟಾಗುತ್ತೆ? ನೂರ ಹತ್ತು ಆನ್ಸರ್ ಬರುತ್ತೆ. ಓಕೆ, ಒನ್ ಟೆನ್ ಈಸ್ ದಿ ರೈಟ್ ಆನ್ಸರ್. ಓಕೆ, ಒಂದ್ಸಲ ನಾವು ಕಾನ್ಸೆಪ್ಟನ್ನು ಕ್ಲಿಯರಾಗಿ ಕಲಿತ್ರೆ ಎಷ್ಟು ಸ್ಪೀಡಾಗಿ ಮಾಡ್ಬೋದಲ್ವಾ? ಒನ್ ಟೆನ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ನೋಡಿ, ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ಸ್ ಟು ಸೆವೆನ್ ಅಂತ ಹೇಳ್ತಿದ್ದಾರೆ. ಓಕೆ ನೋಡಿ, ಇಲ್ಲಿ ಏನಾಗ್ತಿದೆ, ಇದರಿಂದ ನಾಲ್ಕು ಪಟ್ಟು ಹೆಚ್ಚಾಗ್ತಿದೆ. ಬಟ್ ನಾಲ್ಕು ಪಟ್ಟು ನನಗೆ ಅಲ್ಲಿ ಯಾವುದೇ ಕಾನ್ಸೆಪ್ಟ್ನಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ. ಇದನ್ನು ಯಾವ ಥರ ಮಾಡೋದು? ಫಸ್ಟು ಇದನ್ನು ಸ್ಕ್ವೇರ್ ರೂಟಿಗೆ ಬಡ್ಕೊಳ್ಳೋಣ. ಓಕೆ, ಒನ್ ಬೈ ಎಕ್ಸ್ ಪ್ಲಸ್ ಒನ್ ಬೈ ಎಕ್ಸ್ ಈಕ್ವಲ್ಸ್ ಸೆವೆನ್ ಅನ್ನೋದೇನೋ ಸ್ಕ್ವೇರ್ ರೂಟಿಗೆ ಮಾಡ್ಕೋಬೋದಾ? ಸ್ಕ್ವೇರ್ ರೂಟನ್ನು ಹೇಳ್ಕೊಟ್ಟಿದ್ದೇನಾ? ಓಕೆ, ಅದನ್ನೇ ಮಾಡ್ಕೊಳ್ಳಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಈಕ್ವಲ್ಸ್ ಟು ಏನಾಗುತ್ತೆ? ಪಿ ಸ್ಕ್ವೇರ್ ಮೈನಸ್ ಟು ಆಗುತ್ತೆ, ಯಾಕೆಂದರೆ ಪ್ಲಸ್ ಪ್ಲಸ್ ಮಾಡ್ತಿರೋದ್ರಿಂದ. ಓಕೆ, ಎಕ್ಸ್ ಸ್ಕ್ವೇರ್ ಎಷ್ಟಿದೆ? ಸಾರಿ, ಪಿ ಸ್ಕ್ವೇರ್ ಅನ್ನೋದು ಏನಾಯಿತು? ಸೆವೆನ್ ಇದೆ ಅಲ್ವಾ? ಸೆವೆನ್ ಸ್ಕ್ವೇರ್ ಮೈನಸ್ ಟು, ನಲವತ್ತೊಂಬತ್ತು ಮೈನಸ್ ಎರಡು ಎಷ್ಟಾಗುತ್ತೆ? ನಲವತ್ತ ಏಳು ಆಯಿತು. ಇದು ನೋಡಿ, ಎಕ್ಸ್ ಸ್ಕ್ವೇರಿಗೆ ಬಂದಿದ್ದೀನಿ, ಇದರಲ್ಲಿಂದ ಎರಡು ಪಟ್ಟ, ಎಕ್ಸ್ ಸ್ಕ್ವೇರ್ಲಿಂದ ಎರಡು ಪಟ್ಟ ಆಗುತ್ತಾ? ಅರ್ಥ ಆಗ್ತಿದೆಯಲ್ಲ, ಈ ಎಕ್ಸ್ ಸ್ಕ್ವೇರ್ಲಿಂದ ಎರಡು ಪಟ್ಟ ಏನಾಯಿತು? ಇದು ಎಕ್ಸ್ ಫೋರ್ ಅನ್ನೋದಾಗುತ್ತೆ, ಎರಡು ಪಟ್ಟು ಆಗ್ತಾಯಿದೆ ಅಲ್ವಾ? ಇದರಲ್ಲಿಂದ ಎರಡು ಪಟ್ಟು ಆಗ್ತಾಯಿದೆ. ಹಂಗಾದರೆ ಇದನ್ನು ನಾವು ಮತ್ತೆ ಎಕ್ಸ್ ಸ್ಕ್ವೇರ್ ಅಂತಂದೇಳಿ ಮಾಡ್ಕೋಬೋದಾ? ಅಂದರೆ ಇದನ್ನು ಕೂಡ ಪಿ ಸ್ಕ್ವೇರ್ ಮೈನಸ್ ಟು ಅಂತಂದೇಳಿ ಕೂಡ ನಾವು ಮಾಡ್ಕಂದ್ರೆ ಆನ್ಸರ್ ಬರುತ್ತೆ. ಯಾಕೆ ಹೇಳಿ, ಇದನ್ನ ಯಾಕೆ ಮಾಡ್ತಿರೋದ್ರಿಂದೇಳಿ, ಇದು ಇದರಿಂದ ಎರಡು ಪಟ್ಟು ಆಗ್ತಿರೋದ್ರಿಂದ. ಓಕೆ, ನಾವು ಸ್ಕ್ವೇರ್ ರೂಟನ್ನು ತೊಗೊಂಡಿದ್ದೀವ, ಇದರಿಂದ ಎರಡು ಪಟ್ಟು ಆಗ್ತಿದೆ. ಇದು ಎಕ್ಸ್ಲಿಂದ ಏನಾಗ್ತಿತ್ತು? ನಾಲ್ಕು ಪಟ್ಟು ಆಗ್ತಿದ್ದು. ಓಕೆ, ನಾವು ನಾಲ್ಕು ಪಟ್ಟನ್ನು ನನ್ನ ಕಾನ್ಸೆಪ್ಟ್ನಲ್ಲಿ ಹೇಳ್ಕೊಟ್ಟಿಲ್ಲ, ಅದ್ರ ಮೇಲೆ ಸೂತ್ರನೂ ಬರೋದಿಲ್ಲ. ಹಾಗಾಗಿ ಈಗೇನು ಮಾಡಿದ್ವಿ, ಕಾನ್ಸೆಪ್ಟ್ನಲ್ಲಿ ಹೇಳ್ಕೊಟ್ಟಿರೋದು ಏನಿದ್ರೆ ಎಕ್ಸ್ಲಿಂದ ಎಕ್ಸ್ ಸ್ಕ್ವೇರ್ ಮಾಡೋದು ಹೇಳ್ಕೊಟ್ಟಿದೆ, ಅದು ಹೆಂಗೆ? ಪಿ ಸ್ಕ್ವೇರ್ ಮೈನಸ್ ಟು ಅಂತಂದೇಳಿ. ಓಕೆ, ಎಕ್ಸ್ ಸ್ಕ್ವೇರ್ಲಿಂದ ನೋಡಿ, ಈ ಎಕ್ಸ್ ಸ್ಕ್ವೇರ್ಲಿಂದ ಎಕ್ಸ್ ಫೋರ್ ಅಂತಂದರೆ ಎರಡು ಪಟ್ಟು ಹೆಚ್ಚಿಗಾಗಿದೆ. ಓಕೆ, ಎರಡು ಪಟ್ಟು ಅಂದರೆ ಏನು ಹೇಳಿ, ಇದರಿಂದ ಸ್ಕ್ವೇರ್ ಆಗಿದೆ. ಇದರಿಂದ ಸ್ಕ್ವೇರ್ ಆಗ್ತಿದೆ ಅಂತಂದರೆ, ನಾನು ಇದರಿಂದ ಸ್ಕ್ವೇರ್ ಹಾಕಿದ್ರೆ ಏನು ಮಾಡ್ತಿದ್ವಿ? ಪಿ ಸ್ಕ್ವೇರ್ ಮೈನಸ್ ಟು ಅಂತಂದೇಳಿ ಮಾಡ್ತಿದ್ವಿ. ಅದೇ ಸೂತ್ರನ ಇದಕ್ಕೂ ಕೂಡ ಹಾಕಿದರೆ ಆನ್ಸರ್ ಬರುತ್ತೆ. ಓಕೆ, ಈಗ ನೋಡಿ, ಪಿ ಸ್ಕ್ವೇರ್ ಮೈನಸ್ ಟು, ಪಿ ಸ್ಕ್ವೇರ್ ಅಂದರೆ ಎಷ್ಟು? ನಲವತ್ತೇಳು, ನಲವತ್ತೇಳು ಏಳು ಏಳು ನಲವತ್ತೊಂಬತ್ತು, ನಾಲ್ಕು ನಾಲ್ಕು ಹದಿನಾರು, ಇಪ್ಪತ್ತೆಂಟು ಇಂಟು ಎರಡು ಎಂಟು ಏಳು ಹದಿನಾರು. ಓಕೆ, ಐವತ್ತ ಆರು, ಒಂಬತ್ತು ಹನ್ನೆರಡು ಒಂದು. ಓಕೆ, ಎರಡು ಸಾವಿರದ ಇನ್ನೂರ ಒಂಬತ್ತಿದೆ ಅಲ್ವಾ? ಏಳು ನಲವತ್ತೊಂಬತ್ತು ಕರೆಕ್ಟ್ ಇದೆ, ನಾಲ್ಕು ನಾಲ್ಕು ಹದಿನಾರು, ಏಳು ನಾಲ್ಕು ಇಪ್ಪತ್ತೆಂಟು, ಎರಡು ಎಂಟು ಎಂಟು ಎರಡು ಎರಡು ಎಂಟು ಹದಿನಾರು, ಆರು ಒಂದು ಹಸ್ಕೆ, ಎರಡು ಏಳು ನಾಲ್ಕು ಒಂದೈದು, ಒಂಬತ್ತು ಆರು ನಾಲ್ಕು ಹತ್ತು ಸೊನ್ನೆ ಆರು ಏಳು ಹನ್ನೆರಡಕ್ಕೆ. ಓಕೆ, ಎರಡು ಒಂದು ಹಸ್ಕೆ. ಓಕೆ, ಇನ್ನೂರ, ಎರಡು ಸಾವಿರದ ಇನ್ನೂರ ಒಂಬತ್ತಿದೆ ಅಲ್ವಾ? ಎರಡು ಸಾವಿರದ ಇನ್ನೂರ ಒಂಬತ್ತೇನಾಯಿತು? ಪಿ ಸ್ಕ್ವೇರೇ ಸಿಕ್ತು. ಪಿ ಸ್ಕ್ವೇರ್ ಮೈನಸ್ ಟು ಅಂತ ಇದೆ, ಎರಡು ಸಾವಿರದ ಇನ್ನೂರ ಒಂಬತ್ತು ಮೈನಸ್ ಟು. ಈ ಸೂತ್ರಕ್ಕೆ ಹಾಕ್ಬೇಕಲ್ವ ನಾವು?
2209 माइनस टू में आंसर एस्ट बे 2207 बरते ओके 2207 इज दि राइट आंसर फस्ट आपशन नो इन इनसल हेती नो अर्थ आगे नो एक्स प्लस वन बै एक्स सेवन ओके ना स्क्वेर रूट ऐंमती स्क्वेर रूट पी स्क्वेर माइनस टू अंतमी इर एर पटे बंद नल्वते बंद नोड़ी एर पटे स्क्वेर रूट नोड़ी ना एक्स फोर अब स्क्वेर रूट एर पटिया ओके पटे एक्स फोर प्लस वन बै एक्स फोर ओके अदान ना अदे पी स्क्वेर माइनस टू अंदर नमेंगे बरते 2207 बरते ओके क्यालकुलेशन सेम 47 स्क्वेर 2209 बरते अदे माइनस टू में 2207 अर्थ आती नेक्स्ट क्वेश्चन होगा नोड़ी एक्स माइनस वन बै एक्स इक्वल्स टू फोर अदे एक्स स्क्वेर प्लस वन बै एक्स स्क्वेर इक्वल्स टू क्वेश्चन मार्क अंतर अंतर ऐन इले माइनस इले प्लस अंतर ऐन ओके पी स्क्वेर प्लस टू अंत बरते याके माइनस इले प्लस नानलवा ओके चिन्ह स्क्वेर रूटल स्क्वेर रूटल चिन्ह इलेू कड़ू प्लस इले माइनस ऐनू माइनस पी स्क्वेर माइनस टू अंत इलेू कड़ू माइनस इलेन प्लस आगते पी स्क्वेर प्लस टू अंत इले प्लस इले माइनस पी स्क्वेर प्लस टू अंत आगते इन केस इतना स्क्वेर रूट मात्र वर्क होते अद माइनस क्यू रूट प्रॉब्लम कूड़ा तोर्सिदीनि अल्वा नोड़ी सूत्रक हाकोदाद्रे नाकु नाक नाकल्ले 16 प्लस 2 ओके 18 इज दि राइट आंसर ओके इंत सिंपल क्वेश्चन्स कूड़ा बर्तिर्तवे ओके ग्रूप डी अल्लि ईजी आगे शार्ट आगे ओके इतने 30 सेकेंड टाइम जास्ती आगतलवा 30 सेकेंडली आंसर ईजी निमगे कॉन्सेप्ट क्लियर मात्र आंसर नीटा मातीरा ओके नेक्स्ट वन नोड़ एक्स माइनस फाइव ओके एक्स 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 माइनस वन बै एक्स इक्वल्स टू फाइव अभी एक्स क्यूब माइनस वन बै एक्स क्यूब अरे ऐन केल्तर ओके क्यूब इले माइनस इले माइनस प्लस आगतलवा प्लस अंतर्रे पी क्यूब प्लस थ्री पी अल्वा क्यूबली एक्सल क्यूबली नोड़ क्यूब प्लस मूर इंटू ईक्वल्स टू 125 प्लस 15 ईद के सोने वस्क ओके इनेतु एस्टे 140 राइट आंसर पी क्यू प्लस थ्री पी ऐन 140 इज दि राइट आंसर ओके नेक्स्ट वन नोड़ी अदे क्वेश्चनसन आवे फस्ट क्वेश्चन अल सेकेंड कॉन्सेप्ट इमेलि नानु ओके नोड़ी रूट एक्स प्लस वन बै रूट एक्स इक्वल्स टू 10 अंत इटेन एक्स प्लस वन बै एक्स केल्ती ना वन एक्स प्लस वन बै एक्स कन्वर्ट मोबू ओके अद ना पी स्क्वेयर माइनस टू नमें वन एक्स प्लस वन बै एक्स बे पी स्क्वेयर 100 माइनस टू में 98 इज दि राइट आंसर ओके एक्स प्लस वन बै एक्स 98 आंसर बरते ओके 98 इज दि राइट आंसर ओके नेक्स्ट वन नोड़ी एक्स 256 प्लस वन बै एक्स 256 इक्वल्स टू 15 अंतर अद एक्स 512 प्लस वन बै एक्स 512 इक्वल्स टू क्वेश्चन मार्क नोड़ी 256 इदेल्वा 256 इंटू 2 माड़िद्रे एर हनर्डू ओके नाकु फै टोल अंतर इधर डबल आगे डबल अरे स्क्वेर आगे अल्वा डबल आगे अल्वा डबल आगे ओके ओके नोड़ी डबल आगे अंतर्रे नावेन एक्स प्लस वन बै एक्स इक्वल्स टू एक्स स्क्वेर प्लस वन बै एक्स स्क्वेर अदानी क्वेश्चन मार्कन को ओके पी अंत क्वेश्चन मार्कन को पी स्क्वेर इले प्लस प्लस माइनस आती तो अदे माइनस टू अंतमी ओके सेम फार्मेटल एक्स इले एक्स स्क्वेर आगे एक्स इले एक्स स्क्वेर आगे ओके अंतर 256 इन 500 12 अंतर इू कूड़ा एक्स एक्स स्क्वेर फार्मेटे बंद हाँ
ಇದಕ್ಕೆ ಸೇಮ್ ಸೂತ್ರವನ್ನು ಹಾಕೋದು ಪಿ ಸ್ಕ್ವೇರ್ ಮೈನಸ್ ಟು ಅಂತಂದು ಹೇಳಿ. ಓಕೆ, ಪಿ ಸ್ಕ್ವೇರ್ ಅಂತಂದರೆ 15 ಸ್ಕ್ವೇರ್ ಅಂದರೆ 225 ಮೈನಸ್ ಟು ಅಂತಂದರೆ ಏನಾಗುತ್ತೆ, 223 ಈಸ್ ದಿ ರೈಟ್ ಆನ್ಸರ್. ಎಷ್ಟು, 223 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಇದೊಂಥರ ಡಿಫ್ರೆಂಟಾಗಿದೆ ಕ್ವೆಶನ್ಸ್, ಅಂದರೆ ಕ್ವೆಶನ್ಸನ್ನು ಏನು ಮಾಡಿದರೆ ಸ್ವಲ್ಪ ಅಡಗಿಸಿಟ್ಬಿಡ್ತಾರೆ. ಅಂತಂದರೆ ಹೆಂಗೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 1 ಅಂತ ಹೇಳ್ತಿದ್ರೆ, ಈ ಥರ ಕ್ವೆಶನ್ಸನ್ನು ಬಂದಾಗ ಡಿವೈಡೆಡ್ ಬೈ ಎಕ್ಸ್ ಅಂತಂದು ಹೇಳಿ ಮಾಡಿ. ಓಕೆ, ಎಕ್ಸ್ಲಿಂದ ಭಾಗಾಕಾರ ಮಾಡಿ ನೋಡಿ. ಎಕ್ಸ್ಲಿಂದ ಎಕ್ಸ್ಗೆ ಹೋಯಿತು, ಉಳಿದೇನು ಎಕ್ಸ್ ಉಳಿದೆ, ಎಕ್ಸ್ ಸ್ಕ್ವೇರ್ ಇತ್ತಲ್ವ ಎಕ್ಸ್ ಉಳಿತು, ಈ ಎಕ್ಸ್ ಅಂತೂ ಕ್ಯಾನ್ಸಲ್ ಆಯಿತು. ಹಂಗಾದ್ರೆ ಇನ್ನೇನು ಉಳಿತು, ಎಕ್ಸ್ ಮೈನಸ್ 4 ಪ್ಲಸ್ 1 ಬೈ ಎಕ್ಸ್ ಉಳಿಯುತ್ತೆ, ಈಕ್ವಲ್ಸ್ ಟು 0. ನೋಡಿ ಈಗ ಎಕ್ಸ್ ಪ್ಲಸ್ 1 ಬೈ ಎಕ್ಸ್, ಪ್ಲಸ್ ಇದೆಲ್ವ 1 ಬೈ ಎಕ್ಸ್ ಅನ್ನ ಈ ಕಡೆ ತಗೊಂತಿದ್ದೀನಿ, ಈಕ್ವಲ್ಸ್ ಟು ಮೈನಸ್ 4 ಇತ್ತಲ್ಲ ಹೊರಗಡೆ ಹಾಕಿದರೆ 4 ಬಂತು. ಓಕೆ, ನಾರ್ಮಲ್ ಫಾರ್ಮೆಟಿಗೆ ಬಂತ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅನ್ನೋ ಫಾರ್ಮೆಟಿಗೆ ಬಂದಿದೆ ಅಲ್ವಾ. ಈಗ ನೋಡಿ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅನ್ನೋದು 4 ಇದೆ, ಇಲ್ಲಿ ಏನಾದರೆ ಸ್ಕ್ವೇರ್ ಆಗ್ತಿದೆ. ಸ್ಕ್ವೇರ್ ಅಂತಂದರೆ ಹೆಂಗೆ, ಪಿ ಸ್ಕ್ವೇರ್ ಪ್ಲಸ್ ಇರೋದ್ರಿಂದ ಮೈನಸ್ 2. ಓಕೆ, ಯಾವ ಎರಡು ಮೈನಸ್ ಇದ್ದರೆ ಪ್ಲಸ್ ಮಾಡ್ತಿದ್ವಿ. ಓಕೆ, ಈ ಫಾರ್ಮೆಟ್ನಲ್ಲಿ ನಾವು ಹಾಕಿದರೆ ಅಥವಾ ಈ ಸೂತ್ರಕ್ಕೆ ನಾವು ಹಾಕಿದರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಪಿ ಸ್ಕ್ವೇರ್ ಅಂದರೆ ಎಷ್ಟು, 4 ಸ್ಕ್ವೇರ್, 4 ನಾಲ್ಕಲೆ 16. ಓಕೆ, 16 ಮೈನಸ್ 2 ಎಷ್ಟು ಬರುತ್ತೆ, 14 ಈಸ್ ದಿ ರೈಟ್ ಆನ್ಸರ್. ಎಷ್ಟು, 14 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. ಈ ಫಾರ್ಮೆಟ್ನಿಗೂ ಅಂತೂ ಇಲ್ಲ ಇದು, ಈಗಿರೋ ಕ್ವೆಶನ್ಸು. ಆ ಫಾರ್ಮೆಟ್ ಹೆಂಗೆ ಬರ್ಸ್ಕೊಳ್ಬೇಕು ಅಂದರೆ, ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 1 ಈಕ್ವಲ್ಸ್ ಟು 0. ಈ ಫಾರ್ಮೆಟಿಗೆ ಬಂತ, ಈಗೇನು ಡಿವೈಡ್ ಬೈ ಎಕ್ಸ್ಲಿಂದ ಡಿವೈಡ್ ಮಾಡ್ಕೋಬೇಕು. ಓಕೆ, ಇಲ್ಲೇನಾಯ್ತು, ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಆಯಿತು, ಈ ಎಕ್ಸ್ಗೆ ಎಕ್ಸ್ ಕ್ಯಾನ್ಸಲ್ ಆಯಿತು. ಹಂಗಾದ್ರೆ ಏನು ಉಳಿತು, ಎಕ್ಸ್ ಮೈನಸ್ 8 ಪ್ಲಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು 0. ಓಕೆ, ಎಕ್ಸ್ ಈ ಪ್ಲಸ್ 1 ಬೈ ಎಕ್ಸನ್ನು ಈ ಕಡೆ ತೊಗೊಳ್ಳೋಣ. ಓಕೆ, ಮೈನಸ್ 8 ಇದೆಯಲ್ವಾ, ಆ ಕಡೆಗೆ 8 ಹೊರಗಡೆ ಹಾಕೋಣ. ಓಕೆ, ಈ 8 ಹೊರಗಡೆ ಹಾಕಿದರೆ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಫಾರ್ಮೆಟಿಗೆ ಬಂದಿದೆ. ಇಲ್ಲಿಂದ ಏನು, ಎಕ್ಸ್ ಸ್ಕ್ವೇರ್ ಅಂತಂದು ಹೇಳ್ತಿದ್ರೆ, ಎಕ್ಸ್ ಸ್ಕ್ವೇರ್ ಅಂದರೆ ಏನು, ಪಿ ಸ್ಕ್ವೇರ್ ಮೈನಸ್ 2 ಅಂತಂದು ಹೇಳಿ. ಯಾಕೇಳಿ, ಇಲ್ಲಿ ಎರಡು ಪ್ಲಸ್ ಇರೋದ್ರಿಂದ ಮೈನಸ್ ಬರುತ್ತೆ. ಓಕೆ ನೋಡಿ, ಈಗ ಪಿ ಸ್ಕ್ವೇರ್ ಅಂದರೆ ಎಷ್ಟು, 8 ಸ್ಕ್ವೇರ್ ಮೈನಸ್ 2, 8 64 ಮೈನಸ್ 2 ಅಂತಂದರೆ 62 ಆನ್ಸರ್ ಬರುತ್ತೆ. ಎಷ್ಟು, 62 ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಈ ಫಾರ್ಮೆಟ್ನಿಂದ ಈಗ ಈ ಥರ ಫಾರ್ಮೆಟ್ನಲ್ಲಿ ಇದು ನೆಕ್ಸ್ಟ್ ಟೈಪ್ ಬರ್ತಾ ಇದೆ ನೋಡಿ. ಓಕೆ, ಡಿವೈಡ್ ಬೈ ಎಕ್ಸ್ ಅಂತ ಮಾಡೋಣ. ಇಲ್ಲಿ ಎಕ್ಸ್ಲಿಂದ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ದಿದ್ದು ಎಕ್ಸ್ ಆಗುತ್ತೆ, ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಉಳಿದೇನು, ಎಕ್ಸ್ ಮೈನಸ್ 6 ಪ್ಲಸ್ 1 ಡಿವೈಡ್ ಬೈ ಎಕ್ಸ್ ಈಕ್ವಲ್ಸ್ ಟು 0. ಓಕೆ, ಈಗ ನೋಡಿ, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಅನ್ನು ತೊಗೊಂಡ್ರೆ ಮೈನಸ್ 6 ಅನ್ನು ಹೊರಗಡೆ ಹಾಕಿದರೆ ಎಷ್ಟು ಬರುತ್ತೆ, 6 ಬರುತ್ತೆ. ಇದರಿಂದ 4 ಅಂತ ಹೇಳ್ತಿದ್ರೆ, ಫಸ್ಟ್ ಏನಿದು ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಬೈ ಎಕ್ಸ್ ಸ್ಕ್ವೇರಿಗೆ ಮಾಡ್ಕೋಬೇಕು, ಆಮೇಲೆ ಇದರಿಂದ ಡಬಲ್ ಆಗ್ತಿದೆ ಅಲ್ವಾ. ಓಕೆ, ಇದರಿಂದ ಡಬಲ್ ಮಾಡ್ತಿದ್ವಿ ಎಕ್ಸ್ ಸ್ಕ್ವೇರ್ಗೆ, ಇದರಿಂದ ಡಬಲ್ ಎಷ್ಟು, ಎಕ್ಸ್ 4ಗೆ ಆಗುತ್ತೆ. ಓಕೆ, ಎಕ್ಸ್ ಸ್ಕ್ವೇರಿಗೆ ಮಾಡ್ಕೋಬೇಕಂತಂದ್ರೆ ಏನು, ಪಿ ಸ್ಕ್ವೇರ್ ಮೈನಸ್ 2 ಅಂತಂದೇಳಿ ಮಾಡ್ತಿದೆ. ಓಕೆ, ಪಿ ಸ್ಕ್ವೇರ್ ಮೈನಸ್ 2 ಅಲ್ಲಿ ಪಿ ಏನಾಗ್ತಿದೆ, 6, 6 ಆರಲ್ಲಿ 36 ಮೈನಸ್ 2 ಎಷ್ಟಾಯಿತು, 34. ಓಕೆ, ಇದರಿಂದ ಇದು ಏನಾಗ್ತಿದೆ, ಡಬಲ್ ಆಗ್ತಾ ಇದೆ. ಓಕೆ, ಡಬಲ್ ಆಗ್ತಿರೋದ್ರಿಂದ ಸೇಮ್ ಏನು ಇದೇ ಪಿ ಸ್ಕ್ವೇರ್ ಮೈನಸ್ 2 ಅನ್ನು ಹಾಕಬೇಕು. ಪಿ ಸ್ಕ್ವೇರ್ ಇಂದ ಎಷ್ಟು, 34 ಸ್ಕ್ವೇರ್ ಮೈನಸ್ 2, 34 ಎಷ್ಟು, 16, 3 9 24 6. ಓಕೆ, 1256 ಪಿ ಸ್ಕ್ವೇರ್ ಅಂದರೆ 1256 ಮೈನಸ್ 2. ಓಕೆ, ಎಷ್ಟು ಉಳಿತೆ, 1154 ಈಸ್ ದಿ ರೈಟ್ ಆನ್ಸರ್. ನೋಡಿ, ಎಲ್ಲ ಆಪ್ಷನಲ್ಲೂ ಕೊಟ್ಟಿದ್ದಾರೆ ನೋಡಿ, 56 ಕೊಟ್ಟಿದ್ದಾರೆ, 52 ಅವನು, 3 ಆಪ್ಷನಲ್ಲಿ ಕೊಟ್ಟಿದ್ದಾರೆ ನೋಡಿ, ನಿಯರೆಸ್ಟ್ ಇರೋವು. ಹಾಗಾಗಿ ನೀಟಾಗಿ ಆಪ್ಷನ್ಸನ್ನು ನೋಡಿ ಆನ್ಸರನ್ನು ಕ್ಲೀನಾಗಿ ಇಡಿ. ಓಕೆ, ನೀಟಾಗಿಡಿ. ಓಕೆ, 1254 ಈಸ್ ದಿ ರೈಟ್ ಆನ್ಸರು. ಓಕೆ, ನೆಕ್ಸ್ಟ್ ಒನ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಈಕ್ವಲ್ಸ್ ಟು ರೂಟ್ 3 ಅಂತಂದು ಹೇಳ್ತಿದ್ದಾರೆ. ಓಕೆ, ಅದೇ ಎಕ್ಸ್ ಕ್ಯೂಬ್ ಪ್ಲಸ್ 1 ಬೈ ಎಕ್ಸ್ ಕ್ಯೂಬ್ ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಅಂತಂದರೆ ಪ್ಲಸ್ ಪ್ಲಸ್ ಇದ್ದಾಗ ಏನಾಗುತ್ತೆ, ಪಿ ಕ್ಯೂಬ್ ಮೈನಸ್ 3p ಅಂತಂದು ಹೇಳಿ ಸೂತ್ರ ಬರುತ್ತೆ. ಪಿ ಕ್ಯೂಬ್ ಅಂದರೆ ಎಷ್ಟು, ರೂಟ್ 3 ಹೋಲ್ ಕ್ಯೂಬ್ ಮೈನಸ್ 3 ಇಂಟು ಪಿ ಏನಾಗ್ತಿದೆ, ಇಂಟು ರೂಟ್ 3. ಓಕೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ
root 3 into root 3, okay, into root 3 agutte minus nodi minus 3 irodrinda idenagutte root 3 into 3 anta madidre enagutte idu kuda minus root 3 nalle barutte minus root 3 minus root 3 minus root 3 okay nodi ivellavu enagutave cancel agutave ee eradu plus 3 plus root 3 plus root 3 na 3 nu idu kuda minus root 3 minus root 3 annadu 3 nu cancel aagi answer enu barutte 0 is the right answer okay 0 is the right answer okay neeta nodbekagutte neeta nodkondo answer yad barutte option alli yav answer ide ante helli nodkondo answer annu idi okay questions ana illige stop maartta idini okay munduvar questions kuda neevu kuda maadabodu ओके इदन्नु कूड माडबहुदु इदु डिवाइड बाय ए एक्स इत्तल्वा एक्स जागदल्लि ए इदे डिवाइड बाय एनु माडोण ए अंत अक्कोंडु माडि निमगे आन्सर बरुत्ते इल्लि ओंद सडे एनु माडोण स्क्वेर रूट नल्लि माडि इन्नोंदु क्यूब रूट नल्लि माडि ओके स्क्वेर रूट नल्लि माडोदु हेंगे हेळि पी स्क्वेर ओके इल्लि माइनस इदे इल्लि प्लस इदे अंद्रे इदु कूड प्लस बरुत्ते ओके प्लस 2 अंत हेळि माडबेकु ओके 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 सिंप्लीफाई ಮಾಡಬೇಕಲ್ವಾ ಈ ಸಿಂಪ್ಲಿಫೈ ಮಾಡಿದ್ಮೇಲೆ ಏನಾಗುತ್ತೆ ಓಕೆ ಇಲ್ಲಿ ಪ್ಲಸ್ ಆಗುತ್ತೆ ಇಲ್ಲಿ ಪ್ಲಸ್ ಆಗುತ್ತೆ ಹಾಗಾದ್ರೆ ಏನು p ಸ್ಕ್ವೇರ್ ಮೈನಸ್ 2 ಓಕೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇದೆ ಅಂತಂದ್ರೆ ಏನದು pq ಮೈನಸ್ 3p ಬರುತ್ತೆ ಎರಡನ್ನ ಹಾಕಿ ರೇಷಿಯೋನ ಇಡ್ರಿ ಹಾಗಾದ್ರೆ ಬರುತ್ತೆ ನಿಮಗೆ ಓಕೆ ಯಾವ ಕ್ವೆಶ್ಚನ್ಸ್ ನಿಮಗೆ ಈಜಿ ಆಗುತ್ತೆ ಆ ಕ್ವೆಶ್ಚನ್ಸ್ ಅನ್ನು ಮಾಡಿ ಇಲ್ಲಿಂದ ಕ್ವೆಶ್ಚನ್ ಸ್ಟಾರ್ಟ್ ಆಗುತ್ತೆ ನೋಡಿ 11 ರಿಂದ 12 13 14 15 16 17 18 19 20 21 22 23 24 25 ಓಕೆ 26 ಓಕೆ 26 ಕ್ವೆಶ್ಚನ್ 11 ರಿಂದ 26 ಕ್ವೆಶ್ಚನ್ಸ್ ಇದಾವೆ ನಿಮಗೆ ಯಾವ ಸಾಧ್ಯ ಆಗುತ್ತೆ ಅವು ಮಾಡಿ ಕಾಮೆಂಟ್ ನಲ್ಲಿ ತಿಳಿಸಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಜಾಸ್ತಿ ಇದಾವೆ ಕ್ವೆಶ್ಚನ್ಸ್ ಇನ್ನು ಸ್ವಲ್ಪ ಅಪ್ಡೇಟ್ ಮಾಡ್ಕೊಂಡು ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಆಲ್ಜಿಬ್ರಾನ ಕ್ಲಿಯರ್ ಮಾಡ್ಕೊಂತ ಬರೋಣ ಓಕೆ ನಾ ಅದೇ ರೀತಿ ನಮ್ಮ ಚಾನೆಲ್ ಗೆ ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆ ಅದೇ ರೀತಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳಿಗೂ ನಿಮ್ಮ ಎಜುಕೇಶನ್ ಗ್ರೂಪ್ ಗಳಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಿಳಿಸಿ ಓಕೆ ನಿಮಗೆ ಏನಾದರೂ ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ನಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋಸ್